ಆಕಾಶವಾಣಿ ಕಥೆ ಜೀವನ ಸಂಪುಟದ ಯಾನ ಇಂದಿನ ಅತಿಥಿ ಕಲಬುರಗಿಯ ಶ್ರೀ ಸಿದ್ಧಲಿಂಗೇಶ್ವರ ಪ್ರಕಾಶನದ ಪ್ರಕಾಶಕರಾದ ಬಸವರಾಜ್ ಕೋನೇಕ್ ಮಾತಿನ ಮಂಟಪದಲ್ಲಿ ಜೊತೆಯಾಗುವವರು ಡಾಕ್ಟರ್ ಸದಾನಂದ್ ಪೆರ್ಲಾ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಮಾತೆ ಕಥೆ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಇವತ್ತಿನ ಮಾತೆ ಕಥೆಯಲ್ಲಿ ಒಂದು ಗೂಡಂಗಡಿಯಿಂದ ಮಹಲನ್ನು ಕಟ್ಟಿದ ಸಿದ್ಧಲಿಂಗೇಶ್ವರ ಬುಕ್ ಡಿಪೋದ ಮಾಲಕರಾದ ಬಸವರಾಜ್ ಕೊನೆಕ್ ಅವರು ಇವತ್ತು ನಮ್ಮ ಅತಿಥಿ ಇವರ ಜೀವನದ ಸಾಧನೆಯನ್ನು ನೋಡಿದಾಗ ಅವರು ಸಾಧಕನಾಗಬೇಕು ಎಂಬುದನ್ನು ಅವರು ಮಾಡಿಲ್ಲ ತನ್ನ ಬದುಕಿಗಿನ ಬಂಡಿಯನ್ನ ದೂಡ್ತಾ ದೂಡ್ತಾ ಅದು ಇವತ್ತು ಬಹಳಷ್ಟು ಎತ್ತರದ ಹಾದಿಯನ್ನ ದಾಟಿದೆ ಅನ್ನೋದೇ ವಿಶೇಷ ಪುಸ್ತಕವನ್ನು ತನ್ನ ಜೀವನಕ್ಕೆ ಆಶ್ರಯಾಗಿಸತಕ್ಕಂತಹ ಕೊನೆಕವರು ತನ್ನ ಎಪ್ಪತ್ತೊಂದರ ಹರೆಯದಲ್ಲೂ ಕೂಡ ಪುಸ್ತಕ ಪ್ರೀತಿ ಸಾಹಿತ್ಯ ಸರಸ್ವತಿಯ ಪೂಜೆಯನ್ನ ನಿತ್ಯ ನಿರಂತರ ಮಾಡ್ತಾ ಇದ್ದಾರೆ ಈ ಹಿಂದಿನ ಹೈದರಾಬಾದ್ ಕರ್ನಾಟಕ ಈಗಿನ ಕಲ್ಯಾಣ ಕರ್ನಾಟಕ ಬಹಳಷ್ಟು ಇಲ್ಲಗಳ ನಡುವೆ ಬೆಳೆದು ಬಂದಂತ ಒಂದು ಭೂಮಿ ಇಲ್ಲಿ ಏನೂ ಇಲ್ಲ ಅನ್ನುವ ಒಂದು ಹಣೆ ಪಟ್ಟಿಯನ್ನ ತೊಲಗಿಸಬೇಕು ಅನ್ನುವ ನೆಲೆಯಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಇಷ್ಟು ದುಡಿಮೆಯಿಂದ ಪ್ರಾಮಾಣಿಕತೆಯಿಂದ ಒಂದು ಎತ್ತರದ ಸ್ಥಾನವನ್ನು ಪಡಿತಾ ಇರುವುದು ನಮಗೆ ಬಹಳಷ್ಟು ಹೆಮ್ಮೆಯನ್ನು ತರಿಸುವಂತಹ ಸಂಗತಿ ಒಂದು ಕ್ರಾಂತಿಯನ್ನ ಒಂದು ಬದಲಾವಣೆಯನ್ನ ಮಾಡಬೇಕಾದ್ರೆ ಶರಣರ ಮಾತು ನಮಗೆ ನೆನಪಿಗೆ ಬರ್ತದೆ ಛಲ ಬೇಕು ಶರಣಂಗೆ ಅಂತ ಹಾಗೆ ಆ ಛಲವನ್ನು ಇಟ್ಟುಕೊಂಡು ಈ ಪುಸ್ತಕೋದ್ಯಮದ ಸವಾಲುಗಳ ಮಧ್ಯೆ ಸ್ಪರ್ಧೆಯ ಮಧ್ಯೆ ಹೊಸ ಜಗತ್ತನ್ನ ಕಟ್ಟಲಿಕ್ಕೆ ಹೊರಟಂತ ಬಸವರಾಜ್ ಕೊನೆಕ್ ಅವರ ಜೀವನದ ಯಾನ ಬಹಳ ಅದ್ಭುತ ಒಂದು ಸಂದೇಶವನ್ನ ಈ ನಾಡಿಗೆ ಕೊಡುತ್ತದೆ ಇವತ್ತು ಅವರ ಜೊತೆ ಮಾತಾಡೋಣ ಕೊನೆಕ್ ಅವರೇ ನಿಮ್ಗೆ ಮಾತೆ ಕತೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ಸರ್ ಕೊನೆಕವರೇ ಅವರೇ ಗೂಡಂಗಡಿ ಅಲ್ಲಿಂದ ಮಹಾಲು ಅಲ್ಲಿಂದ ಹೆಸರು ಕೀರ್ತಿ ಪ್ರಶಸ್ತಿ ಗೌರವ ಸನ್ಮಾನ ಎಲ್ಲವೂ ಬಂತು ಆ ಈ ದಿನ ಏನ್ ಅನಿಸ್ತದೆ ಇವತ್ತು ನಿಂತು ನೋಡುವಾಗ ಅಂತ ನಾನೊಬ್ಬ ಕೃಷಿಕ ಕುಟುಂಬದಲ್ಲಿ ಜನ್ಮ ತಾಳದಂತ ವ್ಯಕ್ತಿ ವ್ಯಾಪಾರಿ ಅಲ್ಲ ಅದನ್ನ ತಮ್ಗೆ ತಿಳಿಸಬೇಕಾಗ ನಾನು ಬಸವರಾಜ್ ಗುರಪ್ಪ ಕೋನೇಕ ನಮ್ಮ ತಾಯಿ ತೋರ್ಮನಿ ಕೂಡ ಮಾಡಾಳೆ ನಂದು ಊರು ಅದೇ ತಾಯಿ ಹೆಸರೇನು ತಾಯಿ ಹಿಟಾಬಾಯಿ ಅಂತ ಕುಟುಂಬದಲ್ಲಿ ಮೂರು ಜನ ಹೆಣ್ಮ ಗಂಡ್ಮಕ್ಳು ಇಬ್ಬರು ಹೆಣ್ಮಕ್ಳು ಸರ್ ಆ ಹಳ್ಳಿಯಲ್ಲಿ ಕೋನೆಕೋರ ಮನೆಗೆ ದೇನೇಕವ್ರ ಮಗಳು ಕೊಟ್ಟಿದ್ರು ಏನು ಕೋನೆಕನ್ನ ಶಬ್ದ ಹ್ಯಾ ಬಂದಿದೆ ಅಂತೂ ನನಗೂ ಇನ್ನೂ ಗೊತ್ತಿಲ್ಲ ಬಹುಶಃ ಮುಂದೆ ಯಾರು ಸಾಹಿತಿಗಳ ಕಡೆಯಿಂದ ಅದು ಸ್ವಲ್ಪ ಸಂಶೋಧನೆ ಮಾಡ್ಬೇಕಂತ ನನ್ನ ಅನಿಸಿಕೆ ಇದೆ ದೇನೆಕವ್ರ ಹೆಣ್ಣ ಮಗಳು ಕೋನೆಕ್ರ ಮನೆಗೆ ಕೊಟ್ರು ನಮ್ ತಾಯಿ ಈ ಬಸವರಾಜ್ ಅಂತ ನಾಮಕರಣ ಮಾಡ್ಲಿಕ್ಕೆ ಹತ್ತೊಂಬತ್ ನೂರ ಐವತ್ತೆರಡು ಬಸವ ಜಯಂತಿ ದಿವಸ ನಾನು ಜನ್ಮ ತಾಳಿದ್ದೇನೆ ಅದಕ್ಕೆ ನನಗೆ ಬಸವರಾಜ್ ಅಂತ ನಾಮಕರಣ ಮಾಡಿದ್ರು ಅಲ್ಲೇ ಊರಲ್ಲಿ ಪ್ರಾಥಮಿಕ ಶಾಲೆ ಶಿಕ್ಷಣ ಮುಗಿಸಿ ಮುಂದೆ ಹೈಸ್ಕೂಲ್ಗೆ ಕಲ್ಬುರ್ಗಿಗೆ ಬಂದೆ ಪ್ರಾಕ್ಟಿಕಲ್ ಸ್ಕೂಲ್ ಅಂತ ಇಲ್ಲಿ ಹ್ಮ್ ಆ ಪ್ರಾಕ್ಟಿಕಲ್ ಸ್ಕೂಲ್ ದಲ್ಲಿ ನಾ ಎಂಟನೇ ಕ್ಲಾಸ್ ಪಾಸ್ ಆಗಿ ಒಂಬತ್ತನೇ ಹೋಗ್ಬೇಕಾದಾಗ ಎಲ್ಲರೂ ಹೇಳ್ತಾ ಇದ್ರು ಇಲ್ಲ ಈಗ ಆರ್ಟ್ಸು ಸೈನ್ಸ್ ಕಾಮರ್ಸ್ ಅಂತ ಇದೆ ನೀ ಯಾವತ್ತು ತೋತಿ ಅಂತಂದ್ರೆ ಯಾವದೇ ಅಲ್ಲಿ ಕಠಿಣ ಸವಾಲನ್ನೇ ತೋಬೇಕಂಬುದೇ ನನ್ನ ಛಲ ಮುಂಚೆಯಿಂದ ಅವಾಗ ನಾನೇಂದೆ ಇಲ್ಲ ನಾನು ಸೈನ್ಸ್ ಅಂತ ನಮ್ಮ ಊರು ವಿದ್ಯಾರ್ಥಿಗಳು ನಲವತ್ತೈದು ಜನ ಇದ್ದೀವಿ ಅದರಲ್ಲಿ ನಲ್ವತ್ ಮೂರು ಜನ ಆ ಆರ್ಟ್ಸ್ಗೆ ಹೋದ್ರೆ ಇಬ್ರೆ ನಾನು ಮತ್ತು ಇನ್ನೊಬ್ಬ ಪ್ರಭಾಕರ್ ಕಲಿಶೆಟ್ ನಾವು ಇಬ್ರೆ ಸೈನ್ಸ್ ಮಾಡಿದವರು ಇವಾಗ ಪಿ ಯು ಸಿಗಿದ್ದಾಗ ಅವಾಗ ನೈನ್ತ್ ಇತ್ತು ಇದರಲ್ಲಿ ಉತ್ತೀರ್ಣ ಆಗಬೇಕು ಅಂತ ಹೇಳಿ ಬಹಳ ಛಲಪಟ್ಟು ಅಭ್ಯಾಸ ಮಾಡಿದೆ ಆದರೂ ನಮ್ಮ ದೈವು ಎಸ್ ಎಲ್ ಸಿದಲ್ಲಿ ಒಂದು ವಿಷಯದಲ್ಲಿ ಫೇಲ್ ಆದೆ ಅಂದ್ರೆ ಅದು ಸಮಾಜ ವಿಜ್ಞಾನದಲ್ಲಿ ಫೇಲ್ ಆದೆ ಸೈನ್ಸ್ ನಲ್ಲಿ ಪಾಸ್ ಆಗಿದ್ದೀನಿ ಸಮಾಜ ವಿಜ್ಞಾನ ಬಹಳ ವ್ಯತಿ ಆಯಿತು ಬಹಳ ಬೇಜಾರಾಯಿತು ನಮ್ಮ ತಂದೆಯವರು ಬಹಳ ಬಹಳ ಖಾಯಿಸ್ ಮಗ ಬಹಳ ವಿದ್ವಾನ ಆಗಬೇಕು ವಿದ್ಯಾಭ್ಯಾಸ ಮುಂದುವರಿಬೇಕು ಅಂತ ಅವಾಗ ಛಲ ಬಿಡದೆ ಮಾಡ್ಬೇಕನ್ನೋದ್ರಾಗೆ ತಂದೆಯವರು ತೀರ್ಕೊಂಡ್ರು ಅದಕ್ಕಿಂತ ಮುಂಚೆ ಇಲ್ಲಿ ಹೈಸ್ಕೂಲ್ಗೆ ಓದುವಾಗ ನಮ್ಮ ಸೋದರತಿ ಮನೆಯಲ್ಲೇ ನನ್ನ ತಂದಿಟ್ಟಿದ್ರು ಅಂದರೆ ಹೊರಗಡೆ ಇಟ್ಟು ರೂಮ್ನಿಟ್ಟು ಓದೋ ಶಕ್ತಿ ನಂಬಲ್ಲಿ ಇರಲಿಲ್ಲ ನಮ್ಮ ತಂದೆಯವರು ಅಚಾನಕ್ಕಾಗಿ ತೀರ್ಕೊಂಡ್ರು ಅವಾಗ ಹದಿಮೂರು ರೂಪಾಯಿ ಐವತ್ತು ಪೈಸ ಫೀಸ್ ಕಟ್ಟಲಿಕ್ಕೆ ಕೂಡ ನನಗೆ ಕಷ್ಟ ಕಷ್ಟ ಆಗ್ತಿತ್ತು ತಂದಿ ತೀರ್ಕೊಂಡಿದ್ರು ಆ ರೂಪಾಯಿ ಐವತ್ತು ಪೈಸಾ ಸಲಕ ಒಂದು ಅಂಗಡಿಯಲ್ಲಿ ಕೆಲಸ ಮಾಡಿ ಬಾವಿಕಟ್ಟೆ ಅಂಗಡಿ ಅಂತ ಪುಸ್ತಕದ ಅಂಗಡಿಯಲ್ಲಿ ಆ ಹದ್ಮೂರ್ ರೂಪಾಯಿ ಐವತ್ ಪೈಸ ಫೀಸ್ ಕಟ್ಟುದ್ರು ಅಷ್ಟಕ್ಕೆ ಆರ್ ತಿಂಗಳು ದುಡಿದ ನಾನು ಆವಾಗಿನ ಕಾಲಕ್ಕೆ ಆ ಬಹಳ ಕಷ್ಟದೇನಾ ಆಮೇಲೆ ಅದು ಏನು ಸಂಬಳಕ್ ಇಷ್ಟೇ ಅಂತ ಅದು ಎಸ್ ಎಲ್ ಸಿ ಒಳಗ ಪಾಸ್ ಅವಾಗ ಮನಿ ತಂದಿ ತೀರ್ಕೊಂಡಿದ್ರು ಇದು ಹೆಂಗೆ ಮಾಡ್ಕೊಂಡು ಹೋಗುದು ಇಬ್ರು ತಂದಿಯವರು ಒಬ್ಬಕ್ಕೆ ತಂಗಿ ಕಂದ್ ಮದುವೆ ಆಗಿತ್ತು ತಂದಿ ಹೊಲ ಮಾಡಿದ ಸಾಲ ಕೂಡ ಆ ಹೊಲ ಸಾಲದಾಗ ಹೋಯ್ತು ಬಹಳ ಕಷ್ಟಪಟ್ಟು ಏನ್ ಮಾಡ್ಬೇಕಂತ ಚಿಂತನೆ ಇದ್ದಾಗ ಅವಾಗ ಈ ಹೆಂಗಾರ ಮಾಡಿ ನೌಕರಿ ಅನ್ನೋದಕ್ಕೆ ಇವರು ಸಂಬಳ ಕೊಡಲ್ಲ ಅಂದ್ರು ಅವಾಗ ನಾನು ಇನ್ನೊಂದು ಪುಸ್ತಕ ಅಂಗಡಿಯಲ್ಲಿ ಕೇಳೋಣ ಅಂತ ಕೇಳಿದೆ ಧರ್ಮಪಲ್ ಅಂತ ಅವ್ರ ಅಂಗಡಿಯಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡು ಕಲಬುರಗಿಯಲ್ಲಿ ಕಲಬುರಗಿಯಲ್ಲಿ ಅವಾಗ ಅವರು ನನಗೆ ನಲ್ವತ್ತು ರೂಪಾಯಿ ಸಂಬಳ ಕೊಡ್ತಾ ಇದ್ರು ಆ ನಲ್ವತ್ತು ರೂಪಾಯಿ ಇದು ಹದಿಮೂರು ರೂಪಾಯಿ ಐವತ್ತು ಪರ್ಸ ನನ್ನ ಜೀವಮಾನದಲ್ಲಿ ನಾನು ನಾನು ಹೌದು ಅಲ್ಲಿ ಮನುಷ್ಯತ್ವ ಅವ್ರ ನಯ ವಿನಯ ಮತ್ತು ಶಾಂತಿ ಮನುಷ್ಯ ಇನ್ನೊಂದ್ ದಿನ ರೀ ಎಷ್ಟು ವಿನಮ್ರ ಇರ್ತೀವಿ ಅಷ್ಟು ಬೆಳೆಯಕ್ಕೆ ಅನುಕೂಲ ಆಗತ್ತ ಮುಂದೆ ಮುಂದೆ ಸೆವೆಂಟಿ ಟು ಬರಗಾಲ ಬಂತು ಬರಗಾಲ ಬಂದಾಗ ಬಹಳ ಕಷ್ಟ ಅನುಭವಿಸಿ ಮತ್ತೆ ಹೊಳ್ಳಿ ಅವ್ರ ಬಲ್ಲೆ ಬಯೋಕೆಟ್ ಬಳಿ ಬಂದೆ ಮುಂದ ನಮ್ಮ ಮದುವೆ ನಿಶ್ಚಿತಾರ್ಥವಾಯ್ತು ಎಪ್ಪತ್ತಾರದಲ್ಲಿ ನಾನು ಅಂಗಡಿ ಮಾಡೋಣ ಅಂತ ನಿರ್ಧಾರ ಮಾಡಿದೆ ಮಾಡಿದಾಗ ನಮ್ಮ ಮಿಸಸ್ ಅವರಂದ್ರು ಅದೇ ವರ್ಷ ಲಕ್ಕನ ಆಗಿತ್ತು ಅವರು ಬಸವ ಕಲ್ಯಾಣ ತಾಲೂಕ ದನ್ನೂರ್ ಆರ್ ಅಂತ ಇದೆ ಬಸಮ್ಮ ಅಂತ ಈಗ ಲಿಂಗೈಕರಾಗಿದ್ದಾರೆ ಅವರು ಬಹಳಷ್ಟು ಸಹಕಾರ ಕೊಟ್ಟರು ಅದಕ್ಕೆ ಅವ್ರದ್ದು ಸಹಕಾರ ಸಿಕ್ತು ನಾನು ಅಂಗಡಿ ಸ್ಟೋರ್ ಮಾಡಿದೆ ಅವಾಗ ಈಗ ನಂಗೆ ಫೋನಿಗೆ ಏನು ಸೌಲಭ್ಯ ಇರಲಿಲ್ಲ ಅವ್ರ ತವ್ರ ಮನೆಗೆ ಹೋದಾಗ ಡಿ ಸಿ ಸಿ ಬ್ಯಾಂಕ್ ಹತ್ರ ಒಂದು ಸಣ್ಣ ಡಬ್ಬ ಗೂಡಂಗಡಿ ಹತ್ತೊಂಬತ್ತನೂರ ಎಪ್ಪತ್ತೇಳು ಡಿಸೆಂಬರ್ ಹನ್ನೆರಡು ಹನ್ನೆರಡು ಹತ್ತೊಂಬತ್ತ ಎಪ್ಪತ್ತೆರಡರಲ್ಲಿ ಅಂಗಡಿನ ನಾನು ಪ್ರಾರಂಭ ಮಾಡಿದೆ ಎಪ್ಪತ್ತೇಳರಲ್ಲಿ ಎಪ್ಪತ್ತೇಳರಲ್ಲಿ ಅವಾಗ ನಾನು ಇಷ್ಟು ವ್ಯಾಪಾರ ಮಾಡಿದ್ದೇನೆ ಅಂತ ಪತ್ರ ಮುಖಾಂತರ ನಮ್ಮ ಹೋದ ಮಿಸೆಸ್ಗೆ ತವ್ರ ಮನೆಗೆ ಹೋದ ಮಿಸಸ್ಗೆ ಈ ತರ ಆಯ್ತು ವ್ಯಾಪಾರ ಇವತ್ತು ಐದು ರೂಪಾಯಿ ವ್ಯಾಪಾರ ಆಗಿದೆ ಯಾವ ರೀತಿಯ ಪುಸ್ತಕಗಳು ಅವಾಗ ಸಣ್ಣ ಸ್ಕೂಲ್ ಬುಕ್ಗಳು ಅಂಕಲಿಪ ಆಮೇಲೆ ಸ್ಕೂಲ್ ಬುಕ್ಸ್ಗಳು ಇಡ್ತಿದ್ವಿ ಮತ್ತೆ ಈಗ ವ್ಯಾಪಾರ ಹಬ್ಬದ ಈ ಜನರ ಅಷ್ಟು ಕಥೆ ಕಾದಂಬರಿ ಅಷ್ಟು ಇರ್ಲಿಲ್ಲ ಇರ್ಲಿಲ್ಲ ಅದು ಮಾಡಿದಾಗ ವ್ಯಾಪಾರ ಚೆನ್ನಾಗಿ ನಡೀತು ಹೈದರಾಬಾದ್ ಕರ್ನಾಟಕದ ಸರ್ಕಾರಿ ಕಾಲೇಜುಗಳು ಪ್ರೈವೇಟ್ ಕಾಲೇಜ್ಗಳು ಚಾಣ್ಮೇಶ್ವರಿ ವಿದ್ಯಾಸಂಸ್ಥೆ ಎ ಆಯ್ತು ಎಚ್ ಕೆ ಸೊಸೈಟಿ ಸರ್ಕಾರಿ ಕಾಲೇಜುಗಳು ಇವೆಲ್ಲರೂ ನನಗೆ ಬಹಳಷ್ಟು ಕೋಪರೇಷನ್ ತುಂಬಾ ಬೆಳೆಯಪ್ಪ ನೀನು ನಿನಗೇನೇನು ಹೇಳಿ ನಾವು ಕೊಡ್ತೀವಿ ನೀ ಸಪ್ಲೈ ಮಾಡು ಅಂತ ಬೆನ್ನು ತಟ್ಟದ್ರು ಅದೇ ಸ್ವಲ್ಪ ದೊಡ್ಡದ ಅಂಗಡಿ ಮಾಡಿದೆ ಅದೇ ಸಣ್ಣ ಅಂಗಡಿ ಸ್ವಲ್ಪ ದೊಡ್ಡದ ಮಾಡಿದೆ ಆಮೇಲೆ ಗ್ರಂಥ ಪಾಲಕರು ಕೂಡ ಅವಾಗ ನಮ್ಮ ಅಂಗಡಿಗೆ ಬಂದು ಆರ್ಡರ್ ಕೊಟ್ಟು ನಾನು ಪುಸ್ತಕ ಸಪ್ಲೈ ಮಾಡ್ಲಕ್ಕ ಅಂಗಡಿ ಅಲ್ಲಿ ಹಾ ಅಲ್ಲಿಂದ ಈ ಜಗ ಸರ್ಕಲ್ ಹತ್ರ ಅದು ಚೌಡಪ್ಪಗಳ ಜಾಗ ಅಂತ ಒಂದು ಅಂಗಡಿ ಅವರಲ್ಲಿ ಬಂದು ಬಾಡಿಗೆ ತಗೊಂಡು ಶುರು ಮಾಡಿದೆ ಸಿದ್ಧ ಪ್ರಕಾಶನ್ ಅಂತ ಅವಾಗ ಹುಟ್ಟಾಕಿ ಅವಾಗ ಬರೀ ಿತ್ತು ಇನ್ನೊಂದೊಂದು ಪ್ರಕಾಶನ ಈ ಭಾಗದಾಗ ಇಲ್ಲ ಮಾಡಬೇಕು ರೀತಿ ಆಲೋಚನೆ ಬರ್ಲಿಕ್ಕೆ ಏನು ಕಾರಣ ಅದು ಇನ್ನೊಂದು ಏನಾಯ್ತು ಸರ್ ನಮ್ದು ಗುಲ್ಬರ್ಗ ಕೂಡ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇತ್ತು ಅವಾಗ ಬೇರ್ಪಟ್ಟು ಗುಲ್ಬರ್ಗ ವಿಶ್ವವಿದ್ಯಾಲಯ ಅಂತಾನೆ ಮಾಡಿದ್ರು ಅವಾಗ ಇಲ್ಲಿ ಅಧ್ಯಾಪಕರಿಗೆ ಇಲ್ಲಿ ಮಕ್ಕಳಿಗೆ ಆ ಸಿಲೆಬಸ್ ಅನ್ನೋ ಪುಸ್ತಕ ಯಾವುದು ಇರ್ಲಿಲ್ಲ ಅವ್ರಿಗೆ ನಾನು ಧಾರವಾಡದವ್ರಿಗೆಲ್ಲಾ ಹೇಳ್ದೆ ನೋಡಿ ಸರ್ ನಿಮ್ಮ ಇದ್ರದ್ದು ವಿಶ್ವವಿದ್ಯಾಲಯ ಸಿಲೆಬಸ್ ಕೂಡ ನೀವು ಮಾಡ್ತಾ ಇದ್ದೀರಿ ನಮ್ಮ ವಿಶ್ವವಿದ್ಯಾಲಯದ ಒಂದಿಷ್ಟು ಮಾಡ್ರಿ ಅಂದ್ರೆ ಎಲ್ಲ ಆಗತ್ರಿ ಇದೇ ಮಾಡೋದು ಸಾಕಾಗುತ್ತಾ ಅಂತ ಹೀಗೆಲ್ಲ ಅವರು ಇದ್ದರು ಅದು ಭಾಳ ಮನಸ್ಸಿನಲ್ಲಿ ನಾಟಿತು ಈಗ ಏನಾದರು ಅಧ್ಯಾಪಕರು ಎಲ್ಲ ಪಠ್ಯ ಪುಸ್ತಕಗಳನ್ನು ಯಾವ್ದಾದ್ರು ಯಾವ್ಯಾವ್ದು ಬುಕ್ನಲ್ಲಿ ರೆಫರೆನ್ಸ್ ತೊಗೊಂಡು ಪಾಠ ಮಾಡ್ಬೋದು ಈಗ ಎರಡೆರಡು ಮೂರು ಪುಸ್ತಕಗಳು ತೊಗೊಂಡು ಮಕ್ಕಳು ಪಾಠ ಮಾಡೋದು ಕಷ್ಟ ಆಗುತ್ತಾ ಅದಕ್ಕೆ ನಾನು ಒಂದೇ ಬುಕ್ನಲ್ಲಿ ಎಲ್ಲ ಸಿಲೆಬಸ್ ಅನುಗುಣವಾಗಿ ಪುಸ್ತಕ ಬರಬೇಕು ಅಂತ ಒಂದು ಸಂಕಲ್ಪ ಮಾಡಿ ಕಲಬುರ್ಗಿ ವಿಶ್ವವಿದ್ಯಾಲಯದಂತ ಪೊಲಿಟಿಕಲ್ ಸೈನ್ಸ್ ಎಸ್ ಎಚ್ ಅಂತ ಫಸ್ಟ್ ಅವ್ರಿಗೆ ಭೇಟಿ ಆದೆ ಸರ್ ನೀವು ಒಂದು ಪುಸ್ತಕ ಪೊಲಿಟಿಕಲ್ ಸೈನ್ಸ್ ಬರ್ದು ಕೊಡಿ ಅಂತ ಹೇಳಿದೆ ಬಹಳ ಸಂತೋಷ ಆಯ್ತು ಅವರಿಗೆ ಅವರು ಬಹಳ ಕಷ್ಟಪಟ್ಟು ಮುಂಜಾನೆ ಯೂನಿವರ್ಸಿಟಿಗೆ ಹೋಗಿ ಕುಂತು ಸಿಲೆಬಸ್ ಪ್ರಕಾರ ಯೂನಿವರ್ಸಿಟಿ ಸಿಲೆಬಸ್ ತಗೊಂಡು ಪುಸ್ತಕ ಬರೆದ್ರು ಅದು ಒಂದು ಬರ್ದ್ ಪ್ರೇರಣೆ ಆಯ್ತು ಆಮೇಲೆ ಆ ಗಿರಡ್ಡಿ ಅಂತ ಒಬ್ರು ಇದ್ರು ಲಿಂಗ್ಸೂರ್ ಕಾಲೇಜ್ ನಲ್ಲಿ ಅವ್ರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಪುಸ್ತಕ ಬರೀತಾರೆ ಅವ್ರ ಪುಸ್ತಕಗಳು ಇವ್ರ ಪುಸ್ತಕಗಳು ತಗೊಂಡು ನಾನು ಶುರು ಮಾಡಿದೆ ನನಗೆ ಬಹಳ ಸಂತೋಷ ಆಯ್ತು ಅದರಲ್ಲಿ ಅಧ್ಯಾಪಕರು ಅಂತ ವಿದ್ಯಾರ್ಥಿಗಳು ಗ್ರಂಥ ಎಲ್ಲರೂ ಎಲ್ಲರು ತಟ್ಟರು ಏ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ನೀವು ಭಾಗದಾಗ ನೀವು ಮಾಡಿ ನಾವೆಲ್ಲ ಬರ್ದಕೊಳ್ಳಾಗ ರೆಡಿ ಅಂತ ಹೇಳಿ ಅಷ್ಟರವರೆಗೆ ಕೊನೆಕವ್ರೆ ಕಲ್ಯಾಣ ಕರ್ನಾಟಕ ಭಾಗದಿಂದ ಒಬ್ಬರು ಪ್ರಕಾಶಕರಂತ ಹುಟ್ಟಿಕೊಂಡೇ ಇರಲಿಲ್ಲ ಇಲ್ಲ ಇಲ್ಲ ಸರ್ ಇಲ್ಲ ಆ ಒಂದು ಕೊರತೆಯನ್ನು ನೀವು ನೀಗಿಸಿದ ತೃಪ್ತಿ ನಿಮಗೆ ಹೌದು ಯಾಕಂದ್ರೆ ನನಗೆಲ್ಲಕ್ಕಿಂತ ಮಕ್ಕಳ ಮ್ಯಾಗ ಜಾಸ್ತಿ ಪ್ರೀತಿ ನನಗೂ ಆ ಕಷ್ಟ ಅನುಭವಿಸ್ ಹೌದು ಅದಕ್ಕೆ ಒಂದೇ ಪುಸ್ತಕದಲ್ಲಿ ಸಿಲೆಬಸ್ ಸಿಗಲ್ವಾ ಅದಕ್ಕೆ ನಮ್ಗೆ ವಿಶ್ವವಿದ್ಯಾರ್ಥ ಪ್ರಕಾರ ಎಲ್ಲಾ ಸಬ್ಜೆಕ್ಟ್ ಮಾಡೋಣ ಅಂತಂದು ಆವಾಗಲಿಂದ ಎಲ್ಲಾ ಪ್ರೊಫೆಸರನ್ನ ಭೇಟಿಯಾಗಿ ಹಿಂಗ್ ಮಾಡಿಕೊಡಿ ಅಂತ ಹೇಳಿದಾಗ ಎಲ್ಲರೂ ಖುಷಿಯಾಗಿ ನನಗೆ ಪುಸ್ತಕ ಕೊಟ್ಟರು ಪ್ರಕಾಶನ ಸಂಸ್ಥೆ ಬೆಳೆಯಿತು ಸ್ಟಾಕ್ ಅದೇ ಆಮೇಲೆ ಅನ್ನಿಸ್ತು ಇನ್ನು ಎಷ್ಟಕ್ಕೆ ಸೀಮಿತ ಆಗಬಾರ್ದು ನಮ್ಮ ಸಂಸ್ಥೆ ಇನ್ನು ಮುಂಚೆ ಚಾಚಬೇಕು ಅಂತ ಅಂದ್ರೆ ಅದಕ್ಕೆ ರಾಣಿ ಚನ್ನಮ್ ಯೂನಿವರ್ಸಿಟಿ ಈ ತರ ಎಲ್ಲಾ ಯೂನಿವರ್ಸಿಟಿ ತೊಗೊಂಡು ನಾವು ಮಾಡ್ಲಿಕ್ಕೆ ಶುರು ಮಾಡಿದೇವ್ವಿ ಇಲ್ಲಿ ಪ್ರೊಫೆಸರ್ ಬಿ ಪಿ ಹುಗಾರ್ ಕೇಳಿರ್ಬಹುದು ಅವರು ಇತಿಹಾಸ ತದ್ದವರು ಸುಮಾರು ನಾನು ಗಣೇಶ ಮಟ್ಟಿಗೆ ಪುಸ್ತಕ ಇಲ್ಲಿ ಅಷ್ಟು ಪುಸ್ತಕ ಬರ್ದಿದ್ದಾರೆ ಈಗ ಕಲಬುರ್ಗಿ ಡಿಸಿಸಿ ಬ್ಯಾಂಕ್ ನ ಎದುರುಗಡೆ ಇರುವಂತಹ ಸಿದ್ದಲಿಂಗೇಶ್ವರ ಬುಕ್ ಡಿಪೋ ಮತ್ತು ಪ್ರಕಾಶನ ಸಂಸ್ಥೆ ಈ ರೀತಿಯ ಒಂದು ಹೆಜ್ಜೆಗಳನ್ನು ಇಡ್ತಾ ಮುಂದೆ ಬರ್ತಾ ಬರ್ತಾ ಇಡೀ ರಾಜ್ಯದ ವಿಶ್ವವಿದ್ಯಾಲಯಗಳ ಪಠ್ಯಕ್ರಮಗಳನ್ನ ಪ್ರಕಾಶ್ ಮಾಡುವಂಥ ಒಂದು ಅವಕಾಶ ಸಿಕ್ತು ಮುಂದೆ ಇದಕ್ಕೆ ಇನ್ನಷ್ಟು ದೊಡ್ಡ ಆಯಾಮ ಕೊಡಬೇಕು ಅಂತ ನೀವೊಂದು ಪುಸ್ತಕದ ಮಾಲನ್ನೇ ನಿರ್ಮಿಸಬೇಕು ಸರ್ ಅದು ಆ ಕಲ್ಪನೆ ಹೇಗೆ ಹುಟ್ಟಿಕೊಂಡಿದ್ದು ಈಗ ನಾನು ಶೈಕ್ಷಣಿಕ ಕ್ಷೇತ್ರದಿಂದ ಪುಸ್ತಕ ಮಾಡ್ತಾ ಇದ್ದೆ ಹೌದು ಈಗ ಈ ಭಾಗದ ಸಾಹಿತ್ಯಿಕ ಕೃತಿಗಳು ಕೂಡ ಯಾರು ಪಬ್ಲಿಷ್ ಮಾಡ್ತಾ ಇರಲಿಲ್ಲ ಬೆಂಗಳೂರು ಮೈಸೂರದವ್ರೆ ಆಗಲಿ ಹುಬ್ಬಳ್ಳಿ ದಾಟದವ್ರು ಯಾರು ಮಾಡ್ತಾ ಇರ್ಲಿಲ್ಲ ಅದಕ್ಕೆ ಅದು ಒಂದು ಮಾಡಬೇಕು ಅಂತಂದ್ರೆ ವರ್ಷಕ್ಕೆ ಹತ್ತು ಹದಿನೈದು ಕೃತಿ ಅವಾಗ ಒಂದು ಸಂದರ್ಭ ಬಂತು ನಮ್ಮ ಸಂಸ್ಥೆ ಬೆಳ್ಳಿ ಹಬ್ಬ ಆಚರಣೆ ಮಾಡ್ಬೇಕಂತ ಒಂದು ಸಂದರ್ಭ ಬಂದಾಗ ಪ್ರೊಫೆಸರ್ ಬಾಲಚಂದ್ರ ಜಯಶೆಟ್ಟಿ ಅಂತ ಒಂಬ್ರು ಆಮೇಲೆ ಡಾಕ್ಟರ್ ಗೌಶ್ವಪ್ಪ ಪಾಟೀಲ ಈ ಬೆಳ್ಳಿ ಹಬ್ಬ ಆಚರಣೆ ಮಾಡೋದು ಈಗ ಈ ತರ ಬೇಡ ಈ ಭಾಗದ ಒಂದು ಇಪ್ಪತ್ತೈದು ಕೃತಿಗಳನ್ನ ತೊಂಬರೋಣ ಅದಕ್ಕೆ ನಿಮ್ಗೆ ಒಳ್ಳೆ ಇದು ಆಗಬಹುದು ಅಂತ ಹೇಳಿದ್ರು ಅವರು ಮಾತನ್ನೆಲ್ಲ ಕೇಳಿ ಆ ಟೈಮ್ನಾಗೆ ಎರಡ್ ಸಾವಿರ ಎರಡರಲ್ಲಿ ಬೆಳ್ಳಿ ಹಬ್ಬ ಆಚರಣೆ ಮಾಡುವಾಗ ಅವಾಗ ಇಪ್ಪತ್ತೈದು ಕೃತಿ ಏಕಕಾಲಕ್ಕೆ ಬಿಡುಗಡೆ ಮಾಡಿದ್ದು ಕರ್ನಾಟಕದಲ್ಲಿ ಯಾವ ಒಬ್ಬ ಪ್ರಕಾಶಕರು ಇಪ್ಪತ್ತೈದು ಕೃತಿ ಏಕಕಾಲಕ್ಕೆ ಬಿಡುಗಡೆ ಮಾಡಿದ್ದು ಇತಿಹಾಸ ಇರಲಿಲ್ಲ ಈಗೆಲ್ಲ ಮಾಡ್ತಾ ಇದ್ದಾರೆ ಇಡೀ ಮಾಧ್ಯಮ ಆಕಾಶವಾಣಿ ಇರಬಹುದು ಆಮೇಲೆ ಪತ್ರಿಕಾ ಮಾಧ್ಯಮ ಇರ್ಬೋದು ಅವಾಗೆಲ್ಲರೂ ನಮ್ಮ ಪ್ರಕಾಶನ ಸಂಸ್ಥೆ ಬಹಳ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಪ್ರಶಂಸೆ ಮಾಡಿ ಕೆಲವು ರಾಜ್ಯ ಮಟ್ಟದಲ್ಲಿ ಕೂಡ ನನ್ನ ಸಂಸ್ಥೆ ಬಗ್ಗೆ ಇದು ಸಾಮಾನ್ಯ ಮಾತಲ್ಲ ಯಾಕಂದ್ರೆ ಯಾವುದು ಇಲ್ಲ ಅನ್ನುವ ನಡುವೆ ಈ ರೀತಿಯ ಒಂದು ವಿಶೇಷವಾಗಿರ್ತಕ್ಕಂಥ ಸಂಭ್ರಮ ಒಂದು ಸಂಸ್ಥೆಗೆ ಇಪ್ಪತ್ತೈದು ವರ್ಷ ಜೊತೆಗೆ ಇಪ್ಪತ್ತೈದು ಕೃತಿಗಳನ್ನು ಬಿಡುಗಡೆ ಮಾಡುವ ಸಮಾರಂಭ ಬಹಳ ಮುಖ್ಯ ಸಮಾರಂಭ ಅದು ವೀರಶಿವ ಕಲ್ಯಾಣ ಮಂಟಪದಲ್ಲಿ ಆ ಕಾರ್ಯಕ್ರಮ ಮಾಡಿದ್ದೆ ಅವಾಗ ಬಹಳ ನನಗೂ ಖುಷಿ ಆಯ್ತು ಈ ಹೆಜ್ಜೆ ಮುಂದುವರಿತ ರಾಜ್ಯ ಗ್ರಂಥಾಲಯ ಇಲಾಖೆ ಕೂಡ ನಿಮ್ಮತ್ತ ಕಣ್ಣು ಹಾಯಿಸಿ ಹೌದು ಅದು ದೊಡ್ಡ ಸಾಧನೆ ಅಂತ ಆದ್ರೆ ಈ ಭಾಗಕ್ಕೆ ಏನು ಕೊರತೆ ಇತ್ತು ಆ ಕೊರತೆಯನ್ನ ನಾನು ಯಾಕಂದ್ರೆ ನಮ್ಮ ಭಾಗದ ಲೇಖಕರನ್ನು ಯಾರು ಪ್ರಕಾಶನ ಮಾಡ್ತಾ ಇರಲಿಲ್ಲ ಆ ಓ ನೋವು ನಾವು ಸರ್ ಇವತ್ತ ನೀವು ನಮ್ ತೋರಿ ಬಿಡ್ತಿರೋ ಈ ಭಾಗದ ಲೇಖಕರನ್ನು ರಾಜ್ಯ ಮಟ್ಟದಲ್ಲಿ ಗುರುತಿಸಿದ್ದೀನಿ ನಾನು ಈಗ ಕನ್ನಡ ಸಾಹಿತ್ಯ ಸಂಬಂಧಪಟ್ಟಂಗ ಚಿ ಸಿ ನಿಂಗಣ್ಣಂದಿ ಆಗಿರ್ಬೋದು ಗೌಶಿತಪ್ಪ ಪಾಟೀಲವ್ರ್ ಆಗಿರ್ಬೋದು ಆಮೇಲೆ ನಮ್ಮ ಬಾಲಚಂದ್ರ ಜೀ ಶೆಟ್ಟಿ ಅವರು ಆಗಿರ್ಬೋದು ಸುಮಾರು ಜನ ಲೇಖಕರ ಕೃತಿಗಳನ್ನು ನಾನು ಪಬ್ಲಿಷ್ ಮಾಡಿ ರಾಜ್ಯ ಮಟ್ಟದಲ್ಲಿ ಅವಾಗ ಹೇಳ್ತಿದ್ರು ನಮ್ಮ ಪುಸ್ತಕಗಳು ನೀವು ಮಾರಾಟ ಮಾಡ್ರಿ ಅಂತ ಬೆಂಗಳೂರು ಮೈಸೂರು ಅಂತ ಅಲ್ಲಿ ಹೇಳ್ದಾಗ ಆಯ್ತು ಸರ್ ಆ ಪುಸ್ತಕ ಡಿಮ್ಯಾಂಡ್ ಬಂದ ತಕ್ಷಣ ಕಾಗದ ಬರಿತೀವಿ ಅಂತೀರ ಆ ನೋವನ್ನ ನನಗೆ ಬಹಳ ಓಹೋ ಅಂದ್ರೆ ನಾವು ಬೆಳಬೇಕು ಅಂತ ಅಂದಾಗೂ ಕೂಡ ಬೆಳಿಲಿಕ್ಕೆ ಅವಕಾಶ ಇಲ್ಲಲ್ಲ ಅಂತ ಅನ್ನೋದು ನೋವು ಇತ್ತು ನನಗೆ ಅದು ಒಂಥರ ನೋವೇ ಸರ್ ಅದು ಒಂಥರ ಅವಮಾನ ನನಗೆ ಯಾಕಂದ್ರೆ ನಮ್ಮ ಭಾಗದ ಕೃತಿಗಳನ್ನ ಲೇಖಕರ ಕೃತಿಗಳು ಅವರು ಇಡ್ಲಿಕ್ಕೆ ನಾನೇನು ದುಡ್ಡು ಕೇಳಿಲ್ಲ ಅವ್ರಿಗೆ ಮಾರಾಟ ಆವಾಗ ದುಡ್ಡು ಕೊಡಿ ಅಂತಂದ್ರು ಕೂಡ ಅದಕ್ಕೂ ಅವಕಾಶ ಸಿಕ್ಕಿದಲಿಲ್ಲ ನಮ್ಗೆ ಈಗ ನೀವ್ ಅನ್ಬೋದು ಹೆಂಡ ಮಾರೋರ್ ಹತ್ರ ಜನ ಹೋಗ್ತಾರ ಹೌದು ಹುಡ್ಕೊಂಡು ಹೋಗ್ತಾರ ಆದ್ರೆ ಹಾಲು ಮಾರೋನ್ ಹತ್ರ ಹಾಲ್ ಮನೆ ಮನಿಗ್ ಹೌದು ನನ್ನ ಜೀವನ ಅದೇ ತರ ಮನೆ ಮನಿಗೆ ಹೋಗಿ ನಾನು ಈ ಸಂಸ್ಥೆಯನ್ನು ಬೆಳಸಲ್ಕ ಇಲ್ಲಿ ಲೇಖಕರನ್ನ ರಾಜ್ಯ ಮಟ್ಟದಲ್ಲಿ ಗುಡ್ಸಕ್ ಕೆಲಸ ಮಾಡಿದ್ದೀನಿ ಈ ಪ್ರೊಫೆಸರ್ ರಾಮಚಂದ್ರ ಜೋಶಿ ಅಂತ ಹೇಳಿ ಶೇಡಮ್ ಅಂದ್ರೆ ಪ್ರಭಾಕರ್ ಜೋಶಿ ಅವ್ರ ಚಿಕ್ಕಪ್ಪ ನಾನು ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಕೈ ಅಲ್ಲಿ ನನಗೆ ನಾನು ನಾನೊಬ್ಬ ಸಾಹಿತಿ ಅಲ್ಲಪ್ಪ ನಾನು ಒಬ್ಬ ಪ್ರಕಾಶಕ ನನಗ್ಯಾಕೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಕರಿತೀರಿ ನೀವು ಯಾರು ಸಾಹಿತಿ ಕರೀರಿ ನೀವೇ ಮಾಡ್ಕೊಡ್ರಿ ಅಂತ ಹೇಳಿದ್ರು ಅವ್ರು ಕೇಳಿಲ್ಲ ಅಣ್ಣ ಸಾಗರ್ ಅಂತ ಒಬ್ರು ಬಿ ಆರ್ ಅಣ್ಣ ಸಾಗರ್ ಅಂತೇಳಿ ಅವರು ಮತ್ತು ಜೋಶಿ ಅವರು ಬಂದರು ಇಲ್ಲ ಪುಸ್ತಕನ ಬಿಡುಗಡೆ ಮಾಡ್ಬೇಕಾದ್ರೆ ನಿಮ್ಮ ಕಡೆಯಿಂದನೇ ಬಿಡುಗಡೆ ಮಾಡ್ಬೇಕಂತ ಮಾಡ್ತೀವಿ ನೀವು ಬರದೇ ಇದ್ರೆ ಅವ್ರು ಪುಸ್ತಕನೇ ಬಿಡುಗಡೆ ಮಾಡಲ್ಲ ಅಂತ ಭಾಳ ಒತ್ತಡ ಹಾಕಿದ್ರು ಆ ಒಂದು ಸಂದರ್ಭದಲ್ಲಿ ಬಿಡುಗಡೆ ಮಾಡಿ ಬಂದಿವಿ ನನಗೂ ಖುಷಿ ಆಯ್ತು ಆವಾಗ ಒಂದು ಸೋಶಿಯಾಲಜಿ ಸಬ್ಜೆಕ್ಟ್ಗೆ ನಮ್ಗೆ ಯಾರು ಏನ ಲೆಕ್ಚರ್ ಸಿಕ್ಕಿದ್ದಿಲ್ಲ ಸಮಾಜ್ತಾರೆ ಸಮಾಜಶಾಸ್ತ್ರ ಅವರು ಊಟ ಕರ್ಕೊಂಡು ಹೋದಾಗ ಪ್ರಭಾಕರ್ ಜೋಶಿಗೆ ನಾನು ಈ ಮಾತು ಹೇಳಿದೆ ಜೋಶಿ ಅವರೇ ನನಗೆ ಎಲ್ಲ ಸಬ್ಜೆಕ್ಟ್ ಸಿಕ್ಕಿದ್ರ ಸಮಾಜಶಾಸ್ತ್ರ ಬಗ್ಗೆ ನನಗೆ ಯಾರು ಪ್ರೊಫೆಸರ್ ಸಿಕ್ಕಿಲ್ಲ ಅದಕ್ಕೆ ಸ್ವಲ್ಪ ನಿಮ್ಗೆ ಗುರುತಿದ್ದಾರ ಯಾರು ಇದ್ರೆ ನೀವು ನೋಡಿ ಅಂತ ಹೇಳಿದೆ ಇಲ್ಲ ಸರ್ ನಿಮ್ಗೆ ನಾಳೆ ಹೇಳ್ತೀನಿ ಅಂತ ಹೇಳಿದೆ ನಿಜವಾಗ್ಲು ಅವರು ನಾಳೆ ಯಾರು ಚೆಕಪ್ನ ಕರ್ಕೊಂಡು ಬಂದು ನನ್ನ ಭೇಟಿ ಮಾಡಿಸಿ ಆಗಿ ಅವರು ಅವರು ರಾಮಚಂದ್ರ ಜೋಶಿ ಅಂತ ಹೇಳಿ ಪಿ ಯು ಸಿ ಕಾಲೇಜ್ ಉಪನ್ಯಾಸಕರು ಅದ್ರ ಡಿಗ್ರಿ ಕಾಲೇಜ್ ಪುಸ್ತಕ ಬರೆಯಕ್ಕೆ ಹಚ್ಚಿದೀವಿ ನಾವು ಚಂದ ಅಂತ ಹೆಸರು ಮಂಗಳೂರ ಹೆಸರು ನೀವು ಕೇಳಿರ್ಬೋದು ಅವರು ಪಿ ಯು ಕಾಲೇಜ್ನಲ್ಲೇ ಲಕ್ಷರರ್ ಅವರು ಕೂಡ ಇವತ್ತು ರಾಜ್ಯ ಮಟ್ಟದಲ್ಲಿ ಸಮಾಜಶಾಸ್ತ್ರದಲ್ಲಿ ದೊಡ್ಡ ವಿದ್ವಾಂಸರು ಸಮಾಜಶಾಸ್ತ್ರ ಹಾಗೆ ಇವರು ಕೂಡ ನನಗೆ ಹಂಗಾಯ್ತು ಇವ್ರ ಕಡೆಯಿಂದ ಪುಸ್ತಕ ಮಾರುಕಟ್ಟೆ ಮಾಡಿದಿವೆ ತುಂಬಾ ಸೇಲ್ ಆಯ್ತು ಬೇಡಿಕೆ ಶುರು ಆಯ್ತು ಪ್ರಭಾಕರ್ ಜೋಶಿಗಳ ಧನ್ಯವಾದ ಸರ್ ಈಗ ಈ ಸ ನಿಮ್ಮ ಸಿದ್ಧಲಿಂಗೇಶ್ವರ ಬುಕ್ ಡಿಪೋ ಮತ್ತು ಪ್ರಕಾಶನ ಸಂಸ್ಥೆಗೆ ಎಷ್ಟನೇ ವರ್ಷ ಸಲ್ತಾ ಇದೆ ಈಗ ನಲವತ್ತೈದು ಮುಗಿದು ನಲವತ್ತಾರನೇ ವರ್ಷ ಕಾಲಿಡ್ತಾ ಇದ್ದೀವಿ ಆಮೇಲೆ ಈಗ ಎನ್ ಇ ಪಿ ಸಿಲೆಬಸ್ ಬಂತು ಕರ್ನಾಟಕದಲ್ಲಿ ಅಳವಡಿಸಿದ್ರು ಆ ಸಿಲೆಬಸ್ ಗುಲ್ಬರ್ಗ ವಿಶ್ವವಿದ್ಯಾಲಯ ಕೂಡ ಮೊದಲಿಗೆ ಜಾರಿಗೆ ತಗೊಂಬಂತು ಅದಕ್ಕೆ ಆ ಸಿಲೆಬಸ್ ಅನ್ನೋಣಕ್ಕೆ ಎಲ್ಲಾ ಪಠ್ಯ ಪುಸ್ತಕ ಆರ್ಟ್ಸು ಸೈನ್ಸ್ ಕಾಮರ್ಸ್ ಪುಸ್ತಕಗಳನ್ನು ನಾನು ಪಬ್ಲಿಷ್ ಎಲ್ಲ ಎಲ್ಲಾ ಕಡೆಯಿಂದ ಹಿಡುದು ಆ ದೇವರ ಆ ಶಕ್ತಿ ಕೊಟ್ಟಿದ್ದಾನೆ ಆ ದೇವರ ಆ ನಿಂತ ಮಾಡಿಸ್ತಾನಂತ ಅಂತ ನನ್ನ ನಂಬಿಕೆ ಯಡಿಯೂರು ಸಿದ್ಧಲಿಂಗೇಶ್ವರ ನೀವು ನೀವು ನಂಬಿದ ಆರಾಧ್ಯ ನಮ್ಮ ಅವತ್ತು ಬೆಂಗಳೂರಿಗೆ ಹೋಗಿ ಅಶ್ವತ್ಥ ನಾಡವ್ರ ಭೇಟಿಯಾಗಿ ಪುಸ್ತಕ ರಿಲೀಸ್ಗೆ ಅವರಿಗೆ ಅವತರಣ ಕೊಡಬೇಕು ಅಂತ ನಾನು ಔಷಧದಲ್ಲಿ ತಯಾರಾಗ್ತದೆ ಇದ್ದೆ ಕಲ್ಬುರ್ಗಿಯಲ್ಲಿ ಪತ್ರಿಕಾದ ಒಂದು ಕಾರ್ಯಕ್ರಮ ಇತ್ತಲ್ಲ ಸಮ್ಮೇಳನ ಇತ್ತಲ್ಲ ಆ ಸಮ್ಮೇಳನಕ್ಕೆ ವಿಜಯ ಕರ್ನಾಟಕದ ಹರಿಪ್ರಕಾಶ್ ಪುಡಿಮನಿ ಅಂತವ್ರು ಬಂದಿದ್ರು ಅದಕ್ಕೆ ಇಲ್ಲಿ ದೇವಯ್ ಅಂತ ಅವರು ಚೀಫ್ ಅದರಲ್ಲ ಅವರು ನಮ್ಮ ಸಂಸ್ಥೆ ಬಂದರು ನಾನು ನಾನಂದ್ ಬಹಳ ಅವಸರ ಮಾಡಕತ್ತಿದ್ದೆ ನಾನು ಅವರಿಗೆ ಒಂದಿಷ್ಟು ಗೌರವ ಮಾತಾಡಿ ಅವ್ರಿಗೆ ಗೌರವಿಸಿ ನಾನು ಸ್ವಲ್ಪ ಹೋಗಬೇಕಾಗಿದೆ ಸರ್ ಬೆಂಗಳೂರಿಗೆ ಅಂತ ಹೇಳಿದೆ ಯಾಕೆ ಅಂತ ಕೇಳಿದ್ರು ಇಲ್ಲ ಹಿಂಗೆ ಹಿಂಗೆ ಅಂತ ನೀವು ಇಲ್ಲೇ ಕೂತ್ಕೊಳ್ಳಿ ಇಲ್ಲೇ ನಾನು ಆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರು ಭಾಳ ಸಂತೋಷ ಹರಿಪ್ರಕಾಶ್ ಪೂರ್ಣಿಮನವ್ರು ಅವತ್ತೇ ಮಾತಾಡಿ ನಮಗೆ ಹಿಂಗೆ ಬರ್ತಾ ಇದ್ದಾರಾ ಅದು ಕಾರ್ಯಕ್ರಮ ನೀವು ಬರಬೇಕು ಅಂತ ಹೇಳಿ ಅವರಿಗೆ ಅಶ್ವಥ್ ದೌಡರು ಮಾತಾಡಿದ್ರು ನಾನು ಅದರಂತೆ ಅವರಿಗೆ ಭೇಟಿ ಹಾಕಿ ಆ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಹೇಳಿದೆ ಬಹಳ ಖುಷಿಯಾಗಿ ಆ ಕಾರ್ಯಕ್ರಮ ಬಂದ್ರು ಆ ಕಾರ್ಯಕ್ರಮ ಬಹಳ ತುಂಬಾ ಯಶಸ್ವಿ ಆಯಿತು ಸಿದ್ದಲಿಂಗೇಶ್ವರ ಬುಕ್ ಡಿಪ್ ಒಂದು ಮಹಲ್ ನ ಟೈಪ್ ಒಂದು ವಿಶೇಷ ಒಂದು ಪುಸ್ತಕಾಲಯವನ್ನಾಗಿ ಮಾಡಿದ್ರು ಅದರಲ್ಲಿ ವಿಶೇಷತೆ ಬೆಂಗಳೂರಲ್ಲಿ ನೋಡ್ತಾ ಇದ್ದೆ ಇನ್ನಿತರ ಸಿಟಿ ನೋಡ್ತಾ ಇದ್ದೆ ಎಲ್ಲಾ ಕಡೆ ಎಲ್ಲಾ ಇದ್ದು ಬುಕ್ ಮಾಲ್ ಇರ್ಲಿಲ್ಲ ಬೆಂಗಳೂರಾಗ ಒಂದು ಸ್ವಪ್ನ ಬುಕ್ ಸ್ಟಾಲ್ ಅದಕ್ಕೆ ನಾನು ಆತರ ನಮ್ಮ ಭಾಗದಲ್ಲಿ ಯಾಕೆ ಮಾಡಬಹುದು ಅಂತ ಒಂದು ಚಿಂತನೆ ಮಾಡಿ ಅದಕ್ಕೂ ಸುಮಾರು ಒಂದು ಐದಾರು ವರ್ಷ ಟೈಮ್ ಇಡಿದೆ ಸರ್ ಇಮಿಡಿಯೇಟ್ ಆಗಿ ಆಗ್ಲಿಲ್ಲ ಸನ್ಮಾನಿಸಿ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ ಆ ಬುಕ್ ಮಾಲ್ ಉದ್ಘಾಟನೆಗೆ ಕರೆದೆ ಆಮೇಲೆ ಇಬ್ಬರು ಕುಲಪತಿಗಳು ಸೆಂಟ್ರಲ್ ಯೂನಿವರ್ಸಿಟಿ ಮತ್ತು ಗುಲ್ ಯುನಿವರ್ಸಿಟಿ ಕುಲಪತಿಗಳು ಎಲ್ಲರೂ ಬಂದು ಈ ಸಂಸ್ಥೆಯ ಬಗ್ಗೆ ಬಹಳ ಈ ಪುಸ್ತಕಾಲಯದಲ್ಲಿ ಏನೇನಿದೆ ಯಾವ ರೀತಿ ಇರ್ತದೆ ಅಂತ ಅದಕ್ಕೆ ಏನಾದರೂ ವಿಶೇಷವಾದಂತಹ ವಿಭಾಗಗಳನ್ನ ಇದ್ದೇನೆ ನೀವು ಬಂದು ನೋಡ್ಬೇಕು ಸರ್ ನಾನು ಹೇಳ್ತಾ ಇದ್ದೇನೆ ಅಂತ ಹಿಂಗಲ್ಲ ಕೆಳಗಡೆ ಎಲ್ಲ ಸ್ಟೇಷನರಿ ನೋಡ್ಬುಕ್ ಮಕ್ಕಳಿಗೆ ಬೇಕಾದಂತ ಐಟಮ್ ಇವೆಲ್ಲ ಇಟ್ಟಿದ್ದ ಚಿಕ್ಕ ಮಕ್ಕಳು ಅವ್ರಿಗೆ ಆಟದ ಸಾಮಾನು ಕೂಡ ಇಟ್ಟಿದೆ ಅದು ಮೊದಲೇ ಮಹಡಿಯಲ್ಲಿ ಆರ್ಟ್ಸ್ ಸಂಬಂಧಪಟ್ಟಂತ ಪುಸ್ತಕಗಳು ಕಲಾ ವಿಭಾಗ ಆಮೇಲೆ ಎರಡನೇ ಮಡಿಯಲ್ಲಿ ವಿಜ್ಞಾನ ವಿಭಾಗ ಸಂಬಂಧಪಟ್ಟದು ಮೂರನೇ ವಿಭಾಗದಲ್ಲಿ ವಾಣಿಜ್ಯ ಮತ್ತು ಕಾಂಪಿಟೇಟಿವ್ ಎಕ್ಸಾಮಿಷನ್ ಬುಕ್ಸ್ ಈಗಿಂತ ಎಲ್ಲ ಕಾಂಪಿಟೇಷನ್ ಎಕ್ಸಾಮಿನೇಷನ್ ಪುಸ್ತಕಗಳು ಐ ಎಸ್ ಕೆ ಎಸ್ ಪೊಲೀಸು ಪಿಡಿಒ ಬ್ಯಾಂಕ್ ಎಕ್ಸಾಮು ಅವೆಲ್ಲಾ ಅವೆಲ್ಲ ಅವ್ರಿಗೆ ಬೋರ್ಡ್ ಹಾಕಿಟ್ಟಿದ್ದೀನಿ ಜನ ನಮ್ಮನ್ನು ಕೇಳೋದು ಬೇಡ ಅವರೇ ನೋಡಿ ಅವರೇ ನೋಡಿ ಒಂದು ವ್ಯವಸ್ಥೆ ಇದೆ ಅಲ್ಲಿ ನಮ್ಮ ಸ್ಟಾಫು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರ ಅವ್ರಿಗೆ ಅದು ಯಾವ್ದಾದ್ರು ಅವ್ರಿಗೆ ಡೌಟ್ ಬಂದು ಕೇಳಿದ್ರೆ ಇಮಿಡಿಯೇಟ್ ಆಗಿ ಸ್ಪಂದನೆ ಮಾಡಿ ಸಹಾಯ ಮಾಡ್ತಾರ ಅವೆಲ್ಲಾ ಪುಸ್ತಕ ತೊಳಗಡೆ ತಗೊಂಡ್ಬಂದು ಬಿಲ್ ಮಾಡಿ ಈಗ ಕಳ್ಸೋದೇನು ಖುಷಿ ಅದಲ್ಲ ನನ್ನ ಜನ್ಮ ಸಾರ್ಥಕ ಆಯ್ತು ಅಂತ ನನಗೆ ಈಗ ಅನಿಸುತ್ತೆ ನಿಮ್ಮ ಸಿದ್ಧಲಿಂಗೇಶ್ವರ ಏನಿದೆ ಪುಸ್ತಕ ಪ್ರಿಯರನ್ನ ಆಕರ್ಷಿಸುತ್ತ ಒಂದು ಕಡೆ ಆದ್ರೆ ಮಹಲ್ ನ ಮೇಲೆ ಒಂದು ಅಟ್ಟಿ ಅಂತ ಇದೆ ಅದು ಸಾಹಿತ್ಯಿಕವಾಗಿ ಒಂದು ರೀತಿ ಚಿಂತನೆಯ ಒಂದು ಕೋಣೆ ಕೊಠಡಿಯಾಗಿ ಮಾರ್ಪಟ್ಟಿದೆ ಅದು ಯಾಕೆ ಆ ಕಲ್ಪನೆ ಬಂತು ಅದನ್ನು ಆರಂಭಿಸಲು ಸರ್ ಧಾರವಾಡದಲ್ಲಿ ಜೋಶಿ ಅವ್ರು ಮಾಡ್ತಾ ಇದ್ರು ಅವಾಗ ದಾರಾ ಬೇಂದಿರವ್ರೆಲ್ಲ ಸಾಹಿತ್ಯ ದೊಡ್ಡ ದೊಡ್ಡ ಸಾಹಿತ್ಯ ಅದು ಒಂದು ಕಲ್ಪನಾ ನಂತೇಳಿತ್ತು ಯಾಕಂದ್ರೆ ಇಲ್ಲಿ ಕಲಬುರಗಿಯಲ್ಲಿ ಏನಾಗಿದೆ ಸರ್ ವಿಮರ್ಶೆ ಕ್ಷೇತ್ರ ಬಹಳ ಸೊರ್ಕ್ತಾ ಇದೆ ಹೌದು ನಮ್ಮ ಕೃತಿಗಳು ಯಾರು ಆಗಲಿ ಯಾರಿಗೆ ಶಂಕೇಶ್ವರ ಅವ್ರಿಗುನು ಬೆಟ್ಟ ಆದಾಗ ಹೇಳದೆ ವಿಶ್ವೇಶ್ವರ ಭಟ್ ಅವ್ರಿಗೆ ಹೇಳದೆ ನಮ್ಮ ಈ ಭಾಗದ ಸಾಹಿತ್ಯ ಕೃತಿಗಳು ನೀವು ಪ್ರಚಾರದಲ್ಲಿ ಮಾಡಿದ್ರೆ ನಮ್ದು ಒಂದಿಷ್ಟು ಪುಸ್ತಕಗಳು ಈ ಭಾಗದ ಲೇಖಕರು ಪ್ರಕಾಶಕರು ಬರುತ್ತೆ ಮಾಡಿ ಅಂತ ಹೇಳಿದ್ರು ಸ್ಪಂದನೆ ಅಷ್ಟು ಆಗ್ಲಿಲ್ಲ ಆದ್ರೆ ಈಗ ನಮ್ಮ ಸಂಸ್ಥೆ ಬಗ್ಗೆ ನಾವೇ ಯಾಕೆ ಮಾಡಬಾರ್ದು ನಮ್ಮ ಆ ಕಾನ್ಸೆಪ್ಟ್ ಇಟ್ಟುಕೊಂಡು ಅಟ್ಟದ ಮೇಲೆ ಬೆಟ್ಟದ ವಿಚಾರ ಅಂತ ಅಂದ್ರೆ ನಮ್ಮ ಪ್ರಕಾಶನ ಕೃತಿಗಳನ್ನ ವಿಮರ್ಶೆ ಮಾಡೋದು ಅದನ್ನೇ ಒಂದು ಪುಸ್ತಕ ರೂಪದಲ್ಲಿ ತೊಗೊಂಡ್ಬಂದು ಇಡೀ ನಮ್ಮ ಪ್ರಕಾಶನ ಒಂದು ಕೃತಿ ಬಗ್ಗೆ ಅದರಲ್ಲಿ ಒಂದು ಅವಲೋಕನ ಆಗ್ತದ ವಿಮರ್ಶೆ ಆಗತ್ತ ಅದು ಜನರಿಗೆ ಗೊತ್ತಾಗುತ್ತ ಅಂತ ಉದ್ದೇಶದಿಂದ ಈಗ ಈ ರೀತಿಯ ಒಂದು ಆಲೋಚನೆಗಳು ಈ ರೀತಿಯ ಒಂದು ಕನಸುಗಳು ಸಾಕಾರಗೊಳ್ಳಬೇಕಾದ್ರೆ ನಿಮ್ಮ ಬೆನ್ನ ಹಿಂದೆ ಒಂದು ಶಕ್ತಿಯಾಗಿ ಸಾಹಿತಿಗಳು ಮಾರ್ಗದರ್ಶಕರು ಅಂತ ಕೂಡ ಇರ್ತದೆ ನಿಮ್ಮಲ್ಲಿ ಏನಾದರೂ ತಂಡ ಇದೆ ಇದೆ ಸರ್ ಇದೆ ತಂಡ ಅಂದ್ರೆ ಗೌಶಿದಪ್ಪ ಪಾಟೀಲ್ ಇದ್ದಾರೆ ಎಸ್ ಟಿ ಪೋತಿಯವರು ಇದ್ದಾರೆ ಆಮೇಲೆ ಸ್ವಾಮಿರಾವ್ ಕುಲಕರ್ಣಿ ಇದಾರ ಚಿ ಸಿ ನಿಂಗಣ್ಣ ಇದಾರ ಶಿವರಾಜ್ ಪಾಟೀಲ್ ಇದಾರ ಈ ರೀತಿಯಾಗಿ ಭಾಗವಂಕರ್ ಆಮೇಲೆ ಪ್ರೊಫೆಸರ್ ವಡ್ಡನಕೇರಿ ಹಿಂಗೆ ಎಲ್ಲರನ್ನು ಕೂಡಕೊಂಡು ಆಮೇಲೆ ಸಾಕಷ್ಟು ಕೃತಿಗಳು ಬಂದಾಗ ಅವರಿಗೆ ಅದನ್ನು ಪೂರ್ತಿಯಾಗಿ ನೋಡಿ ಅದ್ರ ಪ್ರಿಂಟ್ ಮಾಡಬೇಕು ಮಾಡಬಾರ್ದು ಅನ್ನೋದು ಆ ಸಮಿತಿಗೆ ಒಪ್ಪಿಸ್ಬಿಡ್ತೀನಿ ಬಹಳ ವಿಶೇಷ ಏನಂದ್ರೆ ಎಲ್ಲರದ್ದು ವಾರ್ಷಿಕೋತ್ಸವ ಆಗ್ತದೆ ಆದ್ರೆ ಸಿದ್ದಲಿಂಗೇಶ್ವರ ಬುಕುಟಿಪದ ವಾರ್ಷಿಕೋತ್ಸವ ಅಂತ ಹೇಳಿದ್ರೆ ಕೇವಲ ಬಸವರಾಜ್ ಕೊನೆಕ ಮತ್ತು ಕುಟುಂಬದವರಿಗೆ ಮಾತ್ರ ಸಂತಸ ಅಲ್ಲ ಈ ನಾಡಿನ ಸಮಸ್ತ ಸಾಹಿತಿಗಳಿಗೆ ಲೇಖಕರಿಗೆ ಬರಹಗಾರರಿಗೆ ಒಂದು ರೀತಿಯ ಹಬ್ಬ ಯಾಕಂತ ಹೇಳಿದ್ರೆ ಆ ವಾರ್ಷಿಕೋತ್ಸವದ ನೆಲೆಯಲ್ಲಿ ಅನೇಕ ಪುಸ್ತಕಗಳನ್ನು ಪ್ರಕಟ ಮಾಡೋದು ಪ್ರತಿ ವರ್ಷ ಈ ರೀತಿಯ ಒಂದು ಪುಸ್ತಕ ಪ್ರಕಟಣೆಯ ಮನಸ್ಸು ಯಾಕೆ ಅಂತ ಸರ್ ವರ್ಷಾಚರಣೆ ಮಾಡೋದು ದೊಡ್ಡದಲ್ಲ ಸರ್ ವರ್ಷಾಚರಣೆ ಯಾರಾದರೂ ಮನೆಯಲ್ಲಿ ಕುಟುಂಬದಲ್ಲಿ ಮಾಡಬಹುದು ನನಗೇನು ಈ ಭಾಗದ ಲೇಖಕರನ್ನ ಅವ್ರನ್ನ ಕೃತಿಗಳನ್ನು ಪ್ರಕಟಿಸಿ ಅವರ ಗೌರವಿಸಿ ಆ ಸಂತೋಷನ ನಾನು ಸರ್ ನನಗೆ ಅದರಲ್ಲೇ ಖುಷಿ ಇದೆ ನಿಜವಾಗಲೂ ಎಷ್ಟು ಪ್ರಕಾಶನ ನಿಮ್ಮ ಅಡಿಯಲ್ಲಿ ಬಂದಿದೆ ಎರಡು ಸಾವಿರ ಎಂಟುನೂರು ಕೃತಿಗಳು ನಮ್ಮ ಪ್ರಕಾಶನ ಸೂಚನೆ ಬಂದಿದೆ ಯಾವ ವಿಶ್ವವಿದ್ಯಾಲಯ ಕೂಡ ಇಷ್ಟು ಮಾಡಿಲ್ಲ ನಮ್ಮ ಸಂಸ್ಥೆಗೆ ಅದೊಂದು ಹೆಮ್ಮೆಯ ವಿಷಯ ಅಂದ್ರೆ ಪುಸ್ತಕ ಪ್ರಪಂಚದಲ್ಲಿ ನಿಮ್ಮ ವಿಕ್ರಮ ಸಾಧನೆ ನಮ್ಮ ಭಾಗದಲ್ಲಿ ಅಥವಾ ಉತ್ತರ ಕರ್ನಾಟಕದಲ್ಲಿ ಅಂದ್ರೂ ಕೂಡ ತಪ್ಪಲ್ಲ ಈ ರೀತಿಯ ಒಂದು ಹೆಜ್ಜೆಗಳನ್ನು ಇಡುವಾಗ ಕೇವಲ ಸುಖದ ದಿನಗಳು ಮಾತ್ರ ಅಲ್ಲ ನೋವುಗಳು ನಲಿವುಗಳು ಎಲ್ಲವೂ ಒಟ್ಟಿಗೆ ಇರ್ತದೆ ಆದ್ರೆ ಕೆಲವೊಮ್ಮೆ ಇಂತಹ ಪುಸ್ತಕ ಪ್ರಕಾಶಕನ ಸಂಸ್ಥೆಯವರಿಗೆ ಅಪಮಾನಗಳು ಸವಾಲುಗಳು ಒಂದು ಭಯಗಳು ಎಲ್ಲವೂ ಇರ್ತದೆ ಹೇಗೆ ಎದುರಿಸಲಿಕ್ಕೆ ಸಾಧ್ಯ ಆಯಿತು ನಿಮ್ಮ ಧೈರ್ಯ ಹೇಗೆ ಬಂತ ಸರ್ ನಾವು ಮಾಡುವ ಕೆಲಸದಲ್ಲಿ ನೇತಾಗಿ ಪ್ರಾಮಾಣಿಕವಾಗಿ ಧೈರ್ಯವಾಗಿ ಮಾಡಿದ್ರೆ ಯಾವ ಕೆಲಸ ನಿಲ್ಲ ಸರ್ ಇದು ನನ್ನ ಸ್ವಂತ ಅನುಭವ ಪ್ರಾಮಾಣಿಕತೆ ಇದ್ದರೆ ಎಲ್ಲಾ ಕೆಲಸ ಸಕ್ಸಸ್ಫುಲ್ ಆಗ್ತದೆ ಅದಕ್ಕೆ ನಮ್ಮ ಮಿಸಸ್ಸು ಮತ್ತು ಯಡಿಯೂರು ಸಿದ್ಧಲಿಂಗೇಶ್ವರ ಇದಕ್ಕೆ ನನಗೆ ಪ್ರೇರಣೆ ಅಂತ ಈಗ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳು ಕೂಡ ಈ ಒಂದು ಜಗತ್ತಿಗೆ ಮಕ್ಕಳು ನನಗೆ ಇಬ್ಬರು ಗಂಡು ಮಕ್ಕಳು ಇಬ್ಬರು ಹೆಣ್ಮಕ್ಳು ನಾನು ಗಂಡು ಮಕ್ಕಳಿಗೆ ಕಾಮರ್ಸ್ ಓದಿಸಿದ ಒಬ್ಬ ಪಿ ಜಿ ಡಿ ಸಿ ಮಾಡಿದಾನ ಒಬ್ಬ ಮಗ ಎಮ್ ಬಿ ಎ ಮಾಡಿದ ಆಮೇಲೆ ಇಬ್ಬರು ಹೆಣ್ಮಕ್ಳಿಗೆ ಸೈನ್ಸ್ ಓದಿಸಿದ ಒಬ್ಬ ಮಗಳು ಡಾಕ್ಟರ್ ಒಬ್ಬ ಮಗಳು ಇಂಜಿನಿಯರ್ ಅದಕ್ಕೆ ಗದಗ ಮತ್ತು ಬಾಲ್ಕಿ ಇಬ್ಬರು ಶ್ರೀಗಳು ಬಂದಾಗ ಮನೆಯಲ್ಲಿ ಬಂದಿದ್ರು ಫಂಕ್ಷನ್ ಪುಸ್ತಕ ಬಿಡುಗಡೆ ಬಂದಾಗ ಅಲ್ಲಿ ಮನೆಯಲ್ಲಿ ಅವತ್ತು ಪ್ರಸಾದ ವ್ಯವಸ್ಥೆ ಮಾಡಿದ್ವಿ ಕಾರ್ಯಕ್ರಮ ಮುಗಿದ ಬಳಿಕ ಅವರು ಹಿಂಗೆ ಕೂತು ಚರ್ಚೆ ಮಾಡುವಾಗ ಅಲ್ಲರಿ ನೀವು ಗಂಡು ಮಕ್ಕಳನ್ನ ಕಾಮರ್ಸ್ ಓದಿಸೋದು ಹೆಣ್ಮಕ್ಳು ಸೈನ್ಸ್ ಓದಿಸೋದು ಯಾವ ನ್ಯಾಯ ರೀ ಅಂತ ಅವ್ರು ಕೇಳಿದ್ರು ಅಪ್ಪವ್ರೆ ಸೈನ್ಸ್ ಓದಿಸಿ ಮಕ್ಕಳು ಅವರು ಇಂಜಿನಿಯರ್ ಡಾಕ್ಟರ್ ಆದರು ಅವ್ರ ಸ್ವಂತ ಕಾಲ್ ಮೇಲೆ ನಿಂದಿರಬೇಕು ಗಂಡು ಮಕ್ಕಳನ್ನು ನಾನು ಯಾಕೆಸಿ ಈ ಸಂಸ್ಥೆ ನಂದು ಇಲ್ಲಿಗೆ ನಿಂದಿರಬಾರ್ದು ಈ ಸಂಸ್ಥೆ ಮುಂದುವರಿಬೇಕು ಅಂತೇಳಿ ಅವ್ರ ಇಬ್ಬರಿಗೆ ಕಾಮರ್ಸ್ ಓದಿಸಿದೀನಿ ಅವಾಗ ನಾನು ಬರೀ ಎಲ್ ಎಲ್ ಸಿ ಮುಗಿಸಿದವನೇ ಈ ಸಂಸ್ಥೆ ಇಷ್ಟ ಬಂದಿವಿ ಈ ಸಂಸ್ಥೆ ಮುಂದೆ ಇಬ್ಬರು ಮಕ್ಕಳು ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಇವರು ಹೋಗಿ ಇನ್ನೊಂದು ಕಡೆ ನೌಕರಿ ಮಾಡೋದು ಬೇಡ ಇವರೇ ಇನ್ನೂ ಹತ್ತಿಪ್ಪತ್ತು ಕುಟುಂಬಕ್ಕೆ ಇವರು ಆಸರೆ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನನ್ನ ವಿಚಾರಗಳನ್ನ ಹೇಳಿದಾಗ ಅಪ್ಪ ಅವರು ಬಹಳ ಧನ್ಯ ಅಂದ್ರು ಎಷ್ಟು ವಿಚಾರಪ್ಪ ಇದು ಬಹಳ ಸಂತೋಷ ಅದಕ್ಕೆ ಈ ಸಂಸ್ಥೆ ಎಲ್ಲ ಗುರು ಹಿರಿಯರ ಆಶೀರ್ವಾದ ಸಿದ್ಧಲಿಂಗನ ಆಶೀರ್ವಾದ ಎಲ್ಲರೂ ಕೂಡಿ ಈ ಸಂಸ್ಥೆ ಬೆಳೆಸಿದ್ರ ಬೆಳೆಸಿಲ್ಲ ಅವ್ರು ಕೂಡಿ ಬೆಳೆಸಿದ್ದು ಅವರಿಗೆ ನಾನು ಸೇವೆ ಅಂತ ತಿಳ್ಕೊಂಡು ನಾನು ಮಾಡ್ತಾ ಇದ್ದೀನಿ ಎಲ್ಲ ಜನ ಹೇಳ್ತಾರೆ ಬಸವರಾಜ್ ಕೊನೆಕ್ ಅವರು ವ್ಯಾಪಾರಿ ಅಲ್ಲ ಅವರು ಪುಸ್ತಕಗಳನ್ನು ಮಾರಾಟ ಮಾಡ್ತಿದ್ರು ಕೂಡ ಅಕ್ಷರದ ಬೀಜ ಬಿತ್ತು ವಸಂತ ಅಂತ ಏನ್ ಅನಿಸ್ತದೆ ಅವಾಗ ಬಹಳ ಖುಷಿ ಆಗುತ್ತೆ ಅಂದ್ರೆ ನಾನು ಏನು ಕನಸು ಕಂಡಿದ್ದೆ ಕನಸು ಈಡೇರ್ತಾ ಇದೆಯಲ್ಲ ಅದಕ್ಕೆ ಸಂತೋಷ ಈ ಹಿಂದುಳಿದ ಭಾಗ ಅನ್ನುವ ಒಂದು ಹೌದೌದು ಅದು ಅದು ಎರಡ್ ಸಾವಿರ ಎರಡರಲ್ಲೇ ಅದ್ರ ಅಳಿಸ್ಬಿಟ್ಟಿದ್ದೀನಿ ಸರ್ ನಾನು ನಮ್ಮ ಪ್ರಕಾಶನ ಸಂಸ್ಥೆದಿಂದ ಬಂದಂಥ ಕೃತಿಗಳು ಮತ್ತು ಈ ಭಾಗದ ವಿದ್ವಾಂಸರು ಕೃತಿಗಳನ್ನು ಎಲ್ಲ ನೋಡಿ ನಮ್ಮ ಭಾಗ ಉಳಿದಿಲ್ಲ ಅಂತ ಎದಿ ತಟ್ಟಿ ಹೋಳುವಂಥ ಕೆಲಸ ನಮ್ಮ ಸಂಸ್ಥೆ ಮಾಡಿದ್ದೀನಿ ಪುಸ್ತಕ ಪ್ರಪಂಚದಲ್ಲಿ ಕಲ್ಯಾಣ ಕರ್ನಾಟಕ ಭಾಗ ತನ್ನದೇ ಸ್ಥಾನವನ್ನು ಹೊಂದು ಹಾಗೆ ಮಾಡಿ ಮಾಡಿದ್ದೀನಿ ಕೊನೆ ಕೋರೆ ಇಷ್ಟೆಲ್ಲ ಸಾಧನೆ ಮಾಡಿಕೊಂಡು ಈ ಹಂತಕ್ಕೆ ಬಂದು ನಿಂತಾಗ ಕೆಲವೊಮ್ಮೆ ಮನುಷ್ಯನಿಗೆ ಇರುತ್ತದೆ ಓ ಇಂಥದ್ದನ್ನೆಲ್ಲ ನಾನು ಮಾಡಬೇಕಾಗಿತ್ತು ಅಂತ ಅಂಥ ಕನಸುಗಳೇನಾದರೂ ಇನ್ನೂ ಉಳಿದಿದೆ ನಿಮ್ಮಲ್ಲಿ ಅವೆಲ್ಲ ಕನಸುಗಳನ್ನು ನಾನು ಏನೇನು ಕನಸು ಕಂಡಿದ್ದೆ ನಿಜವಾಗಲು ಯಾಕಂದ್ರೆ ಗೂಡಂಗಡಿಯಿಂದ ಪ್ರಾರಂಭ ಮಾಡದಂತ ಮನುಷ್ಯ ಇವತ್ತು ಮಾಲ್ವರೆಗೂ ಬಂದಿದೆಯಲ್ಲ ಇದು ದೊಡ್ಡ ಕನಸು ಪ್ರತಿ ನಾಲ್ಕು ವರ್ಷ ಐದು ಒಂದು ಕನಸು ಕಾಣ್ತಾ ಇದ್ದೇ ಶೋರೂಮ್ ಮಾಡಿದೆ ಸರಸ್ವತಿ ಗೋದಮ್ದಲ್ಲಿ ಆ ಶೋರೂಮ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಸಣಸಪ್ಪ ಅಪ್ಪ ಅವರು ಕರೆಸಿದ್ದೀವಿ ಅವರು ಮಾರ್ಮಿಕವಾಗಿ ಒಂದು ಆ ಸಂದರ್ಭ ಹೇಳಿದ್ರು ಇದು ಬಹುಶಃ ಹಿಂದಕ್ಕೆ ಇದಕ್ಕೆ ಸರಸ್ವತಿ ಗೋದಾಮ್ ಅಂತ ಇಡಬೇಕಾದ್ರೆ ಮುಂದೆ ಸಿದ್ಧಲಿಂಗೇಶ್ವರ ಬಿಡಪ್ಪ ಅಸ್ಸಾ ಸಂಸ್ಥೆ ಬರುತ್ತ ಉದ್ದೇಶದಿಂದ ಅವಾಗ ಇವ್ರು ಸರಸ್ವತಿ ಗೋದಾಮ್ ಅಂತ ಇಟ್ಟಿದ್ದಾರೆ ಮಾರ್ಮಿಕವಾಗಿ ಸರಸ್ವತಿ ಗೋದಾಮದಲ್ಲಿ ಅಂದ್ರೆ ಸರಸ್ವತಿಯ ಸೇವೆಯನ್ನೇ ಮಾಡ್ತಾ ಮಾಡ್ತಾ ಇದ್ದೆ ಅದಕ್ಕೆ ಬಹುಶಃ ಇವ್ರು ಮಾಡಕ್ ಬರ್ತಾರ ಅಂತ ತಿಳಿದ್ರೆ ಅವಾಗ ಸರಸ್ವತಿ ಗೋದಾಮಿ ಅಂತ ಹೆಸರಿಟ್ಟಿದ್ರ ಅಂತ ಅಪ್ಪೋರ ಆ ತರ ತಮ್ಮ ಅಂತ ಹೇಳಿ ಹೋದ್ರು ಅದೊಂದು ಆಮೇಲೆ ನಮ್ಮ ಪ್ರಕಾಶನ ಸಂಕೇತ ಬಂದಾಗ ಚಂಪಾ ಅವರು ಅವರು ಒಂದು ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಪುಸ್ತಕ ಬಿಡುಗಡೆಗೆ ಬಂದಾಗ ಅವರು ಹೇಗೆ ಹೇಳಿದ್ರು ಅಲ್ಲಿರೋ ಸ್ವಪ್ನ ಇಲ್ಲಿರೋದು ಅಪ್ಪನ ಅಂತ ಅದು ಕೂಡ ಒಂದು ಬೆನ್ ತಟ್ಟಿದ್ದು ನನಗೆ ಬಹಳ ಖುಷಿ ಎಲ್ಲರೂ ಬಸಬಣ್ಣನ ಹೇಳಿದಾಗೆ ಇವನ ಇವನ ನಮ್ಮವ ಇವ ನಮ್ಮವ ಅಂತ ಹೇಳಿ ಇಡೀ ಕರ್ನಾಟಕದ ಜನ ಎಲ್ಲರೂ ಸಹಕಾರ ಸಿಕ್ಕಿದೆ ಅವ್ರು ಎಲ್ಲರಿಗೂ ನಾನು ನೆನೀತ ಯಾರನ್ನ ಬಿಡ್ಬೇಕು ಯಾರನ್ನ ನೀಬೇಕು ಅಂತಿಲ್ಲ ಇಡೀ ಕರ್ನಾಟಕ ಜನ ಹೇಳಬೇಕು ಇವತ್ತು ಅವ್ರು ಇಷ್ಟೆಲ್ಲ ನಮ್ಮ ಸಂಸ್ಥೆ ಬೆಳಿಲಿಕ್ಕೆ ಇಡೀ ಕಲ್ಯಾಣ ಕರ್ನಾಟಕ ಜನ ಆಶೀರ್ವಾದ ಮಾಡಿದರು ಆಮೇಲೆ ಉಳಿದ ಕರ್ನಾಟಕ ಜನ ಕೂಡ ನಾನು ಪಟ್ಟ ಶ್ರಮ ನಾವು ಬಂದಂತ ದಾರಿ ಸವಿದ ನೋಡಿ ಅವರು ಕೂಡ ನಮಗೆ ಬೆನ್ ತಟ್ಟಿ ಇಲ್ಲ ಸಿದ್ಧಲಿಂಗೇಶ್ವರ ಪ್ರಕಾಶನ ಪುಸ್ತಕಗಳು ಇವತ್ತು ನಮ್ಮಲ್ಲಿ ಮಾರುಕಟ್ಟೆಗೆ ಹೋಗ್ತಾ ಇದೆ ನೀವು ಪುಸ್ತಕ ಕಳಿಸಿಕೊಡಿ ನಮಗೆ ಹೇಳ್ತಾ ಇದ್ದಾರೆ ಇನ್ನೊಂದು ಬಹಳ ಮುಖ್ಯವಾಗಿ ಕೇವಲ ನೀವು ಪುಸ್ತಕ ಪ್ರಪಂಚ ಮಾತ್ರ ಅಲ್ಲ ಆಕಾಶವಾಣಿಯ ಮೂಲಕ ಪುಸ್ತಕಗಳನ್ನು ಪರಿಚಯಿಸಬೇಕು ಪುಸ್ತಕಗಳು ಜನಮಾನಸಕ್ಕೆ ಮುಟ್ಟಿಸಬೇಕು ಅನ್ನುವ ನೆಲೆಯಲ್ಲಿ ಹೊಸ ಓದು ಅನ್ನುವ ಒಂದು ಕಾರ್ಯಕ್ರಮ ವಿಭಾಗವನ್ನು ಹನ್ನೆರಡು ವರ್ಷಗಳ ಕಾಲ ತಾವು ಪ್ರಾಯೋಜಕತ್ವ ನೀಡಿ ಅದನ್ನು ಬೆಳೆಸಿದ್ರಿ ಯಾಕೆ ಇಲ್ಲ ಆ ಪುಸ್ತಕ ಸಂಸ್ಕೃತಿ ಬೆಳಿ ಉದ್ದೇಶದಿಂದ ಅವಾಗ ತಾವು ಕೂಡ ಕಾಣಿಸ್ತಾ ನೀವೇ ಅದೇ ಹೇಳಿದ್ರಿ ನೀವು ಅದು ಮಾಡಬೇಕು ಅಂತಂದಾಗ ಒಬ್ಬರಿಗೆ ಬಿಡಲಿಲ್ಲ ನಾವು ಹನ್ನೆರಡು ವರ್ಷ ಕಂಪ್ಲೀಟ್ ನಾನೇ ಸ್ಪಾನ್ಸರ್ ಆಗಿ ಇದು ಮಾಡಿದೆ ಮತ್ತು ಸಾಕಷ್ಟು ಆ ಅವಾಗ ನಮ್ಮ ಕೃತಿಗಳನ್ನ ಆಕಾಶವಾಣಿ ಮೂಲಕ ಪರಿಚಯಿಸಿದ್ದೀವಿ ಏನು ಲಾಭ ಆಯ್ತು ಅದರಿಂದ ನಿಮ್ಗೆ ಏನಾದ್ರೂ ಆಯ್ತಾ ಬೆನಿಫಿಟ್ ಕಿತ್ತ ಈ ಭಾಗದ ಜನರ ಕೃತಿಗಳ ಬಗ್ಗೆ ಇಡೀ ಕರ್ನಾಟಕ ಆಯ್ತಲ್ಲ ಸರ್ ಅದು ಬಹಳ ಸಂತೋಷ ಸರ್ ಯಾಕಂದ್ರೆ ವ್ಯಾಪಾರದಲ್ಲಿ ಲಾಭ ಇರುತ್ತೆ ಲಾಭ ಇರಲ್ಲ ಅಂತಲ್ಲ ಇಷ್ಟು ಪರ್ವ ಲಾಭ ಬೇರೆ ವ್ಯವಹಾರದಲ್ಲಿ ಮಾಡಿದ್ರೆ ಇದಕ್ಕೂ ಜಾಸ್ತಿ ಸೀಮಂತ ಆಗ್ಬೋದಾಗಿತ್ತು ಈ ಪುಸ್ತಕ ಸಂಸ್ಕೃತಿಗೆ ಯಾಕಲ್ವ ಅಂತಂದ್ರೆ ಈ ಭಾಗ ಬಹಳ ಹಿಂದುಳಿದಿತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಹಿಂದುಳಿದಿತ್ತು ಅದಕ್ಕೆ ಈ ಭಾಗದ ಈ ಒಂದು ಕೆಲಸ ಆದರೂ ನಾವು ಮಾಡಿ ನಮ್ಮ ಹಣೆ ಪಟ್ಟಿನ ಅಳಿಸಬೇಕು ಅನ್ನೋ ಒಂದು ಛಲದಿಂದ ಆಕಾಶವಾಣಿ ಪ್ರಬಲ ಮಾಧ್ಯಮವನ್ನು ಬಳಸಿಕೊಂಡು ಪುಸ್ತಕಕ್ಕೆ ಒಂದು ನೆಲೆ ಬೆಲೆಯನ್ನು ಈಗ ಅನೇಕ ಪುಸ್ತಕ ವ್ಯಾಪಾರಿಗಳು ನಿಮ್ಮ ಹಾಗೆ ಇದ್ದಾರೆ ಅಥವಾ ಇಂತಹ ಪ್ರಕಾಶನ ಸಂಸ್ಥೆ ಇದೆ ಅವರಿಗೆ ನಿಮ್ಮ ಕಿವಿ ಮಾತೇನು ಏನು ಸರ್ ಅದು ಬಾಯಲ್ಲಿ ಹೇಳಿದ್ರೆ ಯಾರಿಗೆ ಬರಲ್ಲ ಅವ್ರ ಬರಬೇಕು ಅವ್ರ ಮನಸ್ಸಲ್ಲೇ ಬರಬೇಕು ನಾವು ಅವ್ರು ಅಂತ ಅಂಥ ಕೆಲಸ ನಾನು ಮಾಡಬೇಕು ಅಥವಾ ಅವ್ರಗಿಂತ ಜಾಸ್ತಿ ಮಾಡ್ಬೇಕಂತ ಹಂಬಲ ಬರೋದು ನಂದು ಭಾಳ ಸುಸ್ವಾಗತ ಸರ್ ಅವರಿಗೆ ನಾನು ಏನಾದರೂ ಅವ್ರು ಕೇಳಿದ್ರೆ ನಾನು ಮಾರ್ಗದರ್ಶನ ಕೂಡ ಮಾಡಲಿಕ್ಕೆ ರೆಡಿ ಇದ್ದಿದ್ದೀನಿ ತುಂಬ ಒಳ್ಳೇದು ಯಾಕೆ ಬಸವರಾಜ ಕೊನೆಕ್ ಅವರು ಭಾಳಷ್ಟು ಇಷ್ಟೆಲ್ಲ ಸಾಧನೆ ಮಾಡಿದರು ನೀವು ಮಾತನಾಡೋದೇ ಇಲ್ಲ ಮಾತು ಕಡಿಮೆ ದುಡಿಮೆನೇ ಹೆಚ್ಚು ಸರ್ ನಾನು ಮಾತಾಡೋಕ್ಕೆ ಬರೋದಿಲ್ಲ ಸರ್ ಮೊದಲೇ ಮಾತಾಡಬೇಕಂದ್ರೆ ಅಲ್ಲೆಲ್ಲಿ ಗೆಸ್ಟಾಗಿ ಕರಿತಾ ಇರ್ತಾರೆ ನಾನು ಹೇಳ್ತಿರ್ತೀನಿ ದಯವಿಟ್ಟು ನಾನು ಗೆಸ್ಟ್ ಅಂತ ಕರಿಬೇಡಿ ನಿಮ್ಮ ಆಡಿಯನ್ಸ್ ಆಗಿ ಬರ್ತಿದ್ದೀನಿ ಹೇಳಿದ್ರೂ ಕೂಡ ಭಾಳ ಪ್ರೀತಿಲಿ ಅಂದಿಲ್ಲ ನೀವು ಆಗಬೇಕು ಅಂತ ಹೇಳಿ ಎಲ್ಲರೂ ಅನುಭವ ಮಾತಾಡಿಸ್ತದೆ ಅಂತ ಅಲ್ಲ ಈಗ ನಾನು ಅವಾಗೆಲ್ಲ ಮಾತಾಡೋದು ಧೈರ್ಯ ಬರ್ತಿದ್ದೆ ಈಗ ಸ್ವಲ್ಪ ಸ್ವಲ್ಪ ಮಾತಾಡ್ಲಿಕ್ಕೆ ಶುರು ಮಾಡಿದ್ದೀನಿ ಅಲ್ಲಲ್ಲಿ ಕಾರ್ಯಕ್ರಮದಲ್ಲಿ ಕೂಡ ಕರಿತಾ ಇದ್ದಾರೆ ಅಂದ್ಬಳಕ ನನ್ನ ಅನುಭವ ಒಂದೆರಡು ಮಾತು ಆಮೇಲೆ ಮುಂದೆ ಈ ಥರ ಆದರೆ ಇದು ಆಗುತ್ತೆ ಅಂತ ಅನ್ನೋಂಥದ್ದು ನನ್ನ ಒಂದು ವಿಚಾರ ವಿನಿಮಯ ವಿನಿಮಯ ಅಲ್ಲಿ ನಿಮ್ಮ ಬಿಡುವು ಅಥವಾ ವಿರಾಮದ ವೇಳೆ ನೀವೇನು ಮಾಡ್ತೀರಿ ಸರ್ ನಾನು ಬೆಳಗ್ಗೆ ನೆಮ್ಮದೊಬಿಡ್ತೀರೋ ಐದುವರಿಂದ ಆರು ಗಂಟೆ ಎದ್ದು ವಾಕಿಂಗ್ ಹೋಗ್ಬಿಡ್ತೀನಿ ವಾಕಿಂಗ್ ಮುಗಿಸ್ಕೊಂಡು ಬಂದು ಪೇಪರ್ ಓದೋದು ಪೇಪರ್ ಬರ್ತದೆ ಮೂರು ಪೇಪರ್ ಓದೋದು ಆ ಮೂರು ಪೇಪರ್ ಓದದ ಬಳಕ ಸ್ವಲ್ಪ ಚಹಾ ಕೊಡು ಸ್ನಾನ ಮಾಡಿ ಪೂಜಾ ಮಾಡ್ಕೊಂಡು ಊಟ ಮಾಡ್ಕೊಂಡು ಸೀದಾ ಅಂಗಡಿ ಬಂದ್ಬಿಟ್ರೆ ಅಂಗಡಿಗೆ ಹತ್ತು ಗಂಟೆಗೆ ಬರ್ತೀನಿ ಹತ್ತು ಹತ್ತುವರೆ ಬೇರೆ ಏನಾದ್ರೂ ವಿಶೇಷ ಹವ್ಯಾಸಗಳು ಅಂತ ಸರ್ ಓದು ಸಾಹಿತ್ಯಗಳು ಬಿಟ್ರೆ ನನಗೆ ಬೇರೆ ಹವ್ಯಾಸನೇ ಇಲ್ಲ ಸರ್ ನನಗೆ ಅದರ ಅದರನ್ನೇ ಗಿರಕಿ ಬಹಳ ಒಳ್ಳೇದು ಮಾತು ಕೆಲವೊಮ್ಮೆ ಆಗ್ತದೆ ಅನ್ನೋದು ಇದು ಜೀವನದ ಕಥೆಯನ್ನ ನೀವು ಬಿಂಬಿಸಿದ್ದೀರಿ ಒಂದು ರೀತಿಯಲ್ಲಿ ಒಂದು ಗೂಡಂಗಡಿಯಿಂದ ಮಹಲ್ನವರೆಗೆ ಬಂದು ಇವತ್ತು ಕಲ್ಯಾಣ ಕರ್ನಾಟಕದ ಹೆಸರನ್ನು ನಾಡಿನುದ್ದಗಲಕ್ಕೂ ಪಸರಿಸಿ ಜೀವನಾಧಾರಕ್ಕೆ ಕಟ್ಟಿಕೊಂಡಂತಹ ಒಂದು ಪುಸ್ತಕಾಲಯ ಇವತ್ತು ನಾಡಿನ ಪುಸ್ತಕಾಲಯವಾಗಿ ಬೆಳಗುವುದರ ಜೊತೆಗೆ ನಾಡಿನ ಸಾಹಿತಿಗಳು ಬರಹಗಾರರು ಲೇಖಕರು ಚಿಂತಕರು ತಜ್ಞರು ಎಲ್ಲರನ್ನ ಒಳಪಡುವಂತೆ ಇನ್ಕ್ಲೂಸಿವ್ ಗ್ರೋತ್ ಅಂತ ಅಂದ್ರೆ ಎಲ್ಲರನ್ನು ಸೇರಿಸಿಕೊಂಡು ಬೆಳವಣಿಗೆಯನ್ನ ಹೊಂದುವಂತ ವಿಶೇಷವಾಗಿರತಕ್ಕಂತ ಒಂದು ಸಾಧನೆಯನ್ನು ಮಾಡಿದ್ದು ಅದು ಸಿದ್ಧಲಿಂಗೇಶ್ವರ ಬುಕ್ ಡಿಪ್ಪೊ ಮತ್ತು ಪ್ರಕಾಶನ ಸಂಸ್ಥೆ ಆ ನೆಲೆಯಲ್ಲಿ ಬಸವರಾಜ್ ಕೊನೆಕ್ ಅವರು ಇವತ್ತು ಈ ಒಂದು ಸಿದ್ಧಿಯನ್ನು ಪಡೆದ ಸಿದ್ಧಲಿಂಗೇಶ್ವರ ಮಾಲಕರು ಖಂಡಿತವಾಗಿ ನಿಮ್ಮ ಈ ಒಂದು ಸಾಧನೆ ಹೆಜ್ಜೆ ಪಾಕಿದ್ದವರಿಗೆಲ್ಲರಿಗೂ ಕೂಡ ಒಂದು ಪ್ರೇರಣೆ ಒಂದು ಆದರ್ಶ ಮಾದರಿ ಇಲ್ಲ ಅನ್ನುವ ಜಗತ್ತಿನಲ್ಲಿ ಇಲ್ಲಿ ಇದ್ದಾರೆ ಬಸವರಾಜ್ ಕೊನೆಕ್ ಅನ್ನೋದನ್ನ ಸಾಬೀತಿಪಡಿಸಿದಂತ ಪಡಿಸಿದಂತ ಒಬ್ಬ ಶ್ರೇಷ್ಠ ವ್ಯಕ್ತಿ ಈ ಭಾಗದಲ್ಲಿ ನೀವು ಮಾಡಿದ ಸಾಧನೆ ಇತರಿಗೂ ಮಾರ್ಗದರ್ಶನ ಆಗ್ಲಿ ಪ್ರೇರಣೆಯಾಗಿ ಬೆಳೀಲಿ ಅಂತ ಹೇಳಿಕೊಂಡು ಆಶಿಸ್ತ ಮಾತೆ ಕತೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡಿ ನಿಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡದ್ದಕ್ಕಾಗಿ ವಂದನೆಗಳು ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೆ ಮಾತೆ ಕಥೆ ಜೀವನ ಸಂಪುಟದ ಯಾನ ವಿಶೇಷ ಕಾರ್ಯಕ್ರಮ ಕೇಳಿದಿರಿ ಇಂದಿನ ಅತಿಥಿ ಕಲಬುರಗಿಯ ಶ್ರೀ ಸಿದ್ಧಲಿಂಗೇಶ್ವರ ಪ್ರಕಾಶನದ ಪ್ರಕಾಶಕರಾದ ಬಸವರಾಜ್ ಕೋನೇಕ್ ಮಾತಿನ ಮಂಟಪದಲ್ಲಿ ಜೊತೆಯಾದವರು ಡಾಕ್ಟರ್ ಸದಾನಂದ್ ಪೆರ್ಲಾ ಸಂಕಲನ ಲಕ್ಷ್ಮಿಕಾಂತ್ party